ಎಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಕರ್ನಾಟಕ ಸಿ ಇ ಟಿ ಫಿಸಿಕ್ಸ್ ಪ್ರಿಪ್ರೇಷನ್ ಹೇಗೆ ಮಾಡಬೇಕು ಅಂತ ಒಂದು ಸಣ್ಣ ಡಿಸ್ಕಷನ್ ಮಾಡೋಣ. ನಾನು ಶ್ರೀನಿವಾಸ್. ಸೊ ದೀಕ್ಷಾ ಮೇನ್ ಕ್ಯಾಂಪಸ್ಸಲ್ಲಿ ಫಿಸಿಕ್ಸ್ ಟೀಚರ್ ಆಗಿದ್ದೀನಿ. ಸೊ ಇವತ್ತು ಈ ಆಗಸ್ಟ್ ತಿಂಗಳ ಎಂಡಲ್ಲಿ ಬರ್ತಾ ಇರುವಂಥ ಸಿ ಇ ಟಿ ಕರ್ನಾಟಕ ಸಿ ಇ ಟಿ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಡಿಸ್ಕಷನ್ ಮಾಡೋಣ. ಸೊ ಒಂದು ಪ್ರಿಪ್ರೇಷನ್ ಗೈಡ್ ಹೇಗೆ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಸಣ್ಣ ಪ್ರಯತ್ನ ನೋಡೋಣ. ಸೊ ಮೊದಲಿಗೆ ಇಲ್ಲಿ ಇರೋ ಚಾಪ್ಟರ್ಸ್ನ ನಾವು ತಗೊಂಡ್ರೆ, ಸೊ ಕರ್ನಾಟಕ ಸಿ ಇ ಟಿಗೆ ನಮ್ಮ ಪಿ ಯು ಬೋರ್ಡ್ಗೆ ಏನು ಸಿಲೆಬಸ್ ಇದೆ ಅದೇ ಸಿಲೆಬಸ್ ಇರುತ್ತೆ. ಸೊ ಫಸ್ಟ್ ಇಯರ್ ಪಿ ಯು ಸಿ ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿ ಎರಡೂ ಸಿಲೆಬಸ್ಸು ಸೇರಿಕೊಂಡಿರುತ್ತೆ. ಸೊ ಫಸ್ಟ್ ಇಯರ್ ಪಿ ಯು ಸಿ ಫಿಸಿಕ್ಸಿಗೆ ಬಂದರೆ ಮೊದಲನೇದಾಗಿ ಚಾಪ್ಟರ್ ವೈಸ್ ಹೇಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ ನೋಡೋಣ. ಮೊದಲನೇದು ಫಸ್ಟ್ ಇಯರ್ ಪಿ ಯು ಸಿ ಸಿಲೆಬಸ್ಸಲ್ಲಿ ಫಿಸಿಕಲ್ ವರ್ಲ್ಡ್, ಇದರಲ್ಲಿ 0.17 ಆ್ಯಾವ್ರೇಜ್ ಮಾರ್ಕ್ಸ್ ಬಂದಿದೆ. ಇದು ಆ್ಯಾವ್ರೇಜ್ ತೊಗೊಂಡಿರೋದು 2015 2020ವರೆಗೂ ಎಷ್ಟು ಸಿ ಇ ಟಿ ಎಕ್ಸಾಮ್ ಆಗಿದೆ ಎಲ್ಲ ಪೇಪರ್ಸ್ನ ಆ್ಯಾವ್ರೇಜ್ನ ತೊಗೊಂಡಿರೋದು. ಸೊ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ 1 ಮಾರ್ಕ್, ಮೋಷನ್ ಇನ್ ಸ್ಟ್ರೈಟ್ ಲೈನ್ 1 ಮಾರ್ಕ್, ಮೋಷನ್ ಇನ್ ಎ ಪ್ಲೇನ್ 1.3 ಮಾರ್ಕ್ಸ್, ಅಂದರೆ 1 or 2 ಮಾರ್ಕ್ಸ್ ಬಂದಿದೆ. ಕೆಲವು ಪೇಪರಲ್ಲಿ 2 ಮಾರ್ಕ್ಸ್ ಬಂದಿದೆ. ಲಾಸ್ ಆಫ್ ಮೋಷನ್ 1.17, ವರ್ಕ್ ಪವರ್ ಎನರ್ಜಿ 1.17, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ 1.33, ಗ್ರಾವಿಟೇಷನ್ 1.33. ಇದಷ್ಟು ಪಾರ್ಟ್ 1 ಆಫ್ ದ ಟೆಕ್ಸ್ಟ್ ಬುಕ್. ಸೊ ನಿಮ್ಮ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಪಾರ್ಟ್ 1 ಏನಿದೆ ಫಸ್ಟ್ ಪಿ ಯು ಸಿದು, ಅದರ ಸಿಲೆಬಸ್ಸಲ್ಲಿ ಆ್ಯಾವ್ರೇಜ್ ಮಾರ್ಕ್ಸ್ ಪರ್ ಪೇಪರ್ 8.4 ಇದೆ. 8-9 ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಮುಂದಕ್ಕೆ ನೋಡೋದಾದರೆ, ಸೊ ಪಾರ್ಟ್ 2 ಆಫ್ ದ ಟೆಕ್ಸ್ಟ್ ಬುಕ್, ಇದರಲ್ಲಿ 7 ಚಾಪ್ಟರ್ಸ್ ಇದೆ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಇದರಿಂದ 1 ಮಾರ್ಕ್. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ 1 ಮಾರ್ಕ್. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ 1 ಮಾರ್ಕ್. ಥರ್ಮೋಡೈನಮಿಕ್ಸ್ 1.17 ಮಾರ್ಕ್. ಕೈನೆಟಿಕ್ ಥಿಯರಿ 0.67 ಮಾರ್ಕ್ಸ್. ಆಸಿಲೇಷನ್ಸ್ 0.83 ಮಾರ್ಕ್ಸ್. ವೇವ್ಸ್ 1.17 ಮಾರ್ಕ್. ಆನ್ ಆನ್ ಆ್ಯಾವ್ರೇಜ್ 6.8 ಮಾರ್ಕ್ಸ್ ಬಂದಿದೆ ಪಾರ್ಟ್ ಟೂ ಆಫ್ ದ ಟೆಕ್ಸ್ಟ್ ಬುಕ್ಕಿಂದ. ಸೊ ಇದು ಎರಡನ್ನು ನೋಡಿದ್ರೆ, ನಮಗೆ ಎರಡನ್ನು ಕಂಬೈನ್ ಮಾಡಿದ್ರೆ ಫಸ್ಟ್ ಪಿ ಯು ಸಿಯಿಂದ ಸುಮಾರು 15-16 ಮಾರ್ಕು ಬರುತ್ತೆ. ಸೊ ಇದು ಫಸ್ಟ್ ಪಿ ಯು ಸಿಯ ವೇಟೇಜ್ ಕರ್ನಾಟಕ ಸಿ ಇ ಟಿಗೆ. ನೆಕ್ಸ್ಟ್ ಮುಂದಕ್ಕೆ ನೋಡೋದಾದರೆ ಸೆಕೆಂಡ್ ಇಯರ್ ಪೋರ್ಷನ್ಸ್ ನೋಡಿದ್ರೆ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ 3 ಮಾರ್ಕ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ 3.67, ಕರೆಂಟ್ ಎಲೆಕ್ಟ್ರಿಸಿಟಿ 6.33, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ 4.83, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ 2.33, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ 2 ಮಾರ್ಕ್ಸ್, ಆಲ್ಟರ್ನೇಟಿಂಗ್ ಕರೆಂಟ್ 3.5, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ 0.5. ಸೊ ಆ್ಯಾವ್ರೇಜ್ ಮಾರ್ಕ್ಸ್ ಅರೌಂಡ್ 26-27 ಮಾರ್ಕ್ಸ್ವರೆಗೂ ಇದರಲ್ಲಿ ಬರುತ್ತೆ. ಇದು ಪಾರ್ಟ್ 1 ಆಫ್ ದ ಟೆಕ್ಸ್ಟ್ ಬುಕ್ ಸೆಕೆಂಡ್ ಪಿ ಯು ಸಿದು. ಸೆಕೆಂಡ್ ಪಿ ಯು ಸಿ ಪಾರ್ಟ್ 2 ಬುಕ್ಕಿಗೆ ಬಂದರೆ, ರೇ ಆಪ್ಟಿಕ್ಸ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟಿಂದ 3 ಮಾರ್ಕ್, ವೇವ್ ಆಪ್ಟಿಕ್ಸ್ 3.17 ಮಾರ್ಕ್ಸ್, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ 2.33 ಮಾರ್ಕ್ಸ್, ಆಟಮ್ಸ್ 2.5 ಮಾರ್ಕ್ಸ್, ನ್ಯೂಕ್ಲಿಯೈ 3.83 ಮಾರ್ಕ್ಸ್, ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ 3.67 ಮಾರ್ಕ್ಸ್. ಟೋಟಲ್ ಪಾರ್ಟ್ 2 ಆಫ್ ದ ಟೆಕ್ಸ್ಟ್ ಬುಕ್ಕಿಂದ 18.8 ಮಾರ್ಕ್ಸ್ ಆನ್ ಆನ್ ಆ್ಯಾವ್ರೇಜ್ ಬರುತ್ತೆ. ಸೊ ಕಮ್ಯುನಿಕೇಷನ್ ಸಿಸ್ಟಮ್ ಚಾಪ್ಟರ್ನ ಸಿಲೆಬಸ್ಸಿಂದ ತೆಗೆದಿದ್ದಾರೆ, ಹಾಗಾಗಿ ಅದು ಸಿ ಇ ಟಿಗೆ ಬರೋದಿಲ್ಲ. ಸೊ ಟೋಟಲ್ ಓವರಾಲ್ ವೇಟೇಜ್ ನಾವು ನೋಡಿದ್ರೆ, ಫಸ್ಟ್ ಪಿ ಯು ಪೋರ್ಷನ್ಸ್ಗೆ 15.14 ಮಾರ್ಕ್ಸ್, ಸೆಕೆಂಡ್ ಪಿ ಯು ಪಾರ್ಟ್ 1 ಇಂದ 26 ಮಾರ್ಕ್ಸ್, ಆ್ಯಂಡ್ ಸೆಕೆಂಡ್ ಪಿ ಯು ಪಾರ್ಟ್ 2 ಇಂದ 18.5 ಮಾರ್ಕ್ಸ್ ಬರುತ್ತೆ. ಸೊ ಇದರಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು, ಮೆಜಾರಿಟಿ ಆಫ್ ಕ್ವಶನ್ಸ್ ಎಲ್ಲ ಸೆಕೆಂಡ್ ಪಿ ಯು ಸಿಯಿಂದನೇ ಬರೋದು. ಸೊ ಸೆಕೆಂಡ್ ಪಿ ಯು ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಿಂದ 26 ಮಾರ್ಕ್ಸ್ ಬರುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್. ನೀವು ಕೂಡ ಜಾಸ್ತಿ ಅದನ್ನೇ ಅಭ್ಯಾಸ ಮಾಡಿರ್ತೀರಾ, ಪ್ರಾಕ್ಟೀಸ್ ಮಾಡಿರ್ತೀರಾ, ನಿಮಗೆ ಟಚ್ ಇರುತ್ತೆ. ಸೊ ಡೋಂಟ್ ಲೀವ್ ದಿಸ್ ಪೋರ್ಷನ್. ಸೊ ಪಾರ್ಟ್ 1 ಆಫ್ ದ ಟೆಕ್ಸ್ಟ್ ಬುಕ್ ಸೆಕೆಂಡ್ ಪಿ ಯು ಸಿ ಪಾರ್ಟ್ 1 ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಪಾರ್ಟ್ 2 ಕೂಡ 18-19 ಮಾರ್ಕ್ಸ್ ಬರುತ್ತೆ, ಅದು ಕೂಡ ಮ್ಯಾಕ್ಸಿಮಮ್ ಮಾರ್ಕ್ಸೇ ಆಯಿತು. ಸೊ ಅರೌಂಡ್ 44 ಟು 45 ಮಾರ್ಕ್ಸ್ ಸೆಕೆಂಡ್ ಪಿ ಯು ಪೋರ್ಷನಿಂದ ಬರುತ್ತೆ. ಉಳಿದಿರೋ 15-16 ಮಾರ್ಕ್ಸ್ ಏನಿದೆ ಇದು ಮಾತ್ರ ಫಸ್ಟ್ ಪಿ ಯು ಪೋರ್ಷನ್ಸಿಂದ ಬರುತ್ತೆ. ಸೊ ಈಗ ಸೆಕ್ಷನ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನಿಗೆ ಬಂದರೆ,
ಸೆಕೆಂಡ್ ಪಿ ಯು ಸಿ ಪಾರ್ಟ್ ಒನ್ ಆಫ್ ದ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅದೊಂದು ಚಾಪ್ಟರ್ನ ಬಿಟ್ಟರೆ ಸೊ ಅದರಲ್ಲಿ ಕನ್ಸಿಸ್ಟೆಂಟ್ ಆಗಿ ಕ್ವಶನ್ಸ್ ಬಂದಿಲ್ಲ. ಸೊ ನೀವು ನೋಡಿರ್ಬೋದು 0.5 marks ಅಷ್ಟೇ ಇದ್ದಿದ್ದು ಅದರಲ್ಲಿ ಆ್ಯಾವ್ರೇಜು. ಅಂದರೆ ಕೆಲವು ಕ್ವಶನ್ ಪೇಪರಲ್ಲಿ ಬಂದಿದೆ, ಕೆಲವು ಕ್ವಶನ್ ಪೇಪರಲ್ಲಿ ಅದ್ರ ಮೇಲೆ ಕ್ವಶನ್ ಬಂದಿಲ್ಲ. ಸೊ ಹೀಗಿರುವಾಗ ನಾವು ವೇಟೇಜನ್ನು ನೋಡಿದ್ರೆ ಮ್ಯಾಕ್ಸಿಮಮ್ ವೇಟೇಜ್ ಇರೋದು ಪಾರ್ಟ್ ಒನ್ ಆಫ್ ದ ಟೆಕ್ಸ್ಟ್ ಬುಕ್ಕಲ್ಲಿ ಮೊದಲ 7 chapters. ಮೊದಲನೇದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಸೊ ಅದರಿಂದ 3 marks. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ. ಕರೆಂಟ್ ಎಲೆಕ್ಟ್ರಿಸಿಟಿ ನೀವು ನೋಡ್ಬೋದು 6.33 marks, ಅಂದರೆ 6 ರಿಂದ 7 ಬಂದು ಪೇಪರಲ್ಲಿ ಬರುತ್ತೆ. ಸೊ ಇದು ಭಾಳ ದೊಡ್ಡ ವೇಟೇಜ್. ಸೊ ಇಷ್ಟು ದೊಡ್ಡ ವೇಟೇಜ್ ಇರೋದ್ರಿಂದ ಈ ಚಾಪ್ಟರ್ನ ಯಾವ ಕಾರಣಕ್ಕೂ ಬಿಡಬೇಡಿ, ಮೊದಲನೇದು. ಎರಡನೇದು, ಈ ಚಾಪ್ಟರ್ ಈಸಿ ಕೂಡ. ನೀವು ಈ ಪಾರ್ಟ್ ಏನಿದೆ ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿರ್ತೀರ, ನಿಮಗೆ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ. ಸೊ ಡೋಂಟ್ ಲೀವ್ ದೀಸ್ ಪೋರ್ಷನ್ಸ್ ಅಟ್ ಎನಿ ಕಾಸ್ಟ್. ದೆನ್ ಮೂವಿಂಗ್ ಚಾರ್ಜಸ್ ಮ್ಯಾಗ್ನೆಟಿಸಮ್ 4.83 marks, 4 to 5 questions ಯು ವಿಲ್ ಗೆಟ್. ದೆನ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ 2.33 marks, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ 2 marks, ಆಲ್ಟರ್ನೇಟಿಂಗ್ ಕರೆಂಟ್ 3.5 marks. ಸೊ ಇದರಲ್ಲಿ ಚೂಸಿಂಗ್ ಆ್ಯಂಡ್ ಡಿಲೀಟಿಂಗ್ ನೋಡಿಕೊಂಡ್ರೆ, ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ ಆಲ್ಟರ್ನೇಟಿಂಗ್ ಕರೆಂಟ್ವರೆಗೂ ಇಟು ಕಂಟಿನ್ಯೂಟಿ ಇದೆ, ದೇರ್ ಇಸ್ ಎ ಕಂಟಿನ್ಯೂಟಿ. ಸೊ ಒಂದಕ್ಕೊಂದು ಕನೆಕ್ಷನ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಇಟ್ ಈಸ್ ಕನೆಕ್ಟೆಡ್ ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಸೊ ದಟ್ ಈಸ್ ಕನೆಕ್ಟೆಡ್ ಟು ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಚಾರ್ಜಸ್ ಅಟ್ ರೆಸ್ಟಲ್ಲಿ ಇದ್ದಾಗ ಏನಾಗುತ್ತೆ ಅನ್ನೋದನ್ನು ಯು ವಿಲ್ ಸ್ಟಡಿ ಅಂಡರ್ ಎಲೆಕ್ಟ್ರೋಸ್ಟಾಟಿಕ್ಸ್ ಫಸ್ಟ್ 2 chapters. ದೆನ್ ವೆನ್ ಚಾರ್ಜಸ್ ಸ್ಟಾರ್ಟ್ ಮೂವಿಂಗ್ ವಾಟ್ ಹ್ಯಾಪನ್ಸ್, ದಟ್ ಕಮ್ಸ್ ಅಂಡರ್ ಕರೆಂಟ್ ಎಲೆಕ್ಟ್ರಿಸಿಟಿ. ದೆನ್ ದಟ್ ಮೂವಿಂಗ್ ಚಾರ್ಜ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಯು ವಿಲ್ ಮೂವ್ ಟು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ದೆನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್, ಆಮೇಲೆ ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆ್ಯಂಡ್ ದೆನ್ ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಈ ಸೀಕ್ವೆನ್ಸಲ್ಲೇ ಹೋಗಬೇಕು. ಸೊ ಡೋಂಟ್ ಸ್ಕಿಪ್ ಎನಿ ಚಾಪ್ಟರ್, ಎನಿ ಟಾಪಿಕ್ ಇನ್ ಬಿಟ್ವೀನ್. ಓಕೆ, ಸೊ ಇದರಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತು ಮೂವಿಂಗ್ ಚಾರ್ಜಸ್ ನೀವು ನೋಡಿದ್ರೆ, ಕರೆಂಟ್ ಎಲೆಕ್ಟ್ರಿಸಿಟಿಗೆ 6 ರಿಂದ 7 mark ಇದೆ, ಮೂವಿಂಗ್ ಚಾರ್ಜಸ್ಗೆ 4 ರಿಂದ 5 mark ಇದೆ, ಮ್ಯಾಗ್ನೆಟಿಸಮ್ ಮ್ಯಾಟರ್ಗೆ ಸುಮಾರು 2 ರಿಂದ 3 mark ಇದೆ. ಸೊ ಈ ಚಾಪ್ಟರ್ಸು ವೆಯ್ಟೇಜ್ ಜಾಸ್ತಿ ಇದೆ ಆ್ಯಂಡ್ ಈಸಿ ಚಾಪ್ಟರ್ಸು. ಸೊ ಒಂದು ಕ್ರಮದಲ್ಲಿ ಕರೆಕ್ಟಾಗಿ ಅಭ್ಯಾಸ ಮಾಡ್ಕೊಂಡು ಬಂದರೆ ಇದು ಬಹಳ ಸುಲಭ ಆಗುತ್ತೆ. ಸೊ ಈ ಚಾಪ್ಟರ್ಸ್ನ ಯಾವ ಕಾರಣಕ್ಕೂ ಬಿಡಬೇಡಿ. ಆ್ಯಂಡ್ ಕಮಿಂಗ್ ಟು ಆಲ್ಟರ್ನೇಟಿಂಗ್ ಕರೆಂಟ್, ಇದರಲ್ಲಿ ಜಸ್ಟ್ ಫಾರ್ಮುಲಾ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಫಾರ್ಮುಲಾ ಅಷ್ಟೇ ಇರೋದ್ರಿಂದ, ಸೊ ಆರಾಮಾಗಿ ನೀವು ಫಾರ್ಮುಲಾ ಅಷ್ಟನ್ನು ಅಭ್ಯಾಸ ಮಾಡಿದ್ರೆ, ಸೊ ಜಸ್ಟ್ ಯು ಪ್ರಾಕ್ಟೀಸ್ ಸಮ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದೀಸ್ ಫಾರ್ಮುಲಾ, ಯು ವಿಲ್ ಬಿ ಏಬಲ್ ಟು ಟ್ಯಾಕಲ್ ಆಲ್ ದ ಕ್ವಶನ್ಸ್. ಸೊ ಭಾಳ ಸುಲಭವಾಗಿ ಇದರಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಇಷ್ಟರಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಅದು ಬಿಟ್ಟರೆ ಉಳಿದಿದ್ದು ಎಲ್ಲ ಟಾಪಿಕ್ಸು ತುಂಬ ಸುಲಭವಾಗಿದೆ. ಸೊ ವೆರಿ ಈಸಿ ಟು ಸ್ಕೋರ್. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟಾಟಿಕ್ಸ್ ಪೂರ್ತಿ ನೀವು ಬಿಗಿನಿಂಗಿಂದ ಪ್ರಾಕ್ಟೀಸ್ ಮಾಡಿರ್ತೀರ, ಸೊ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ದೆನ್ ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್, ಮ್ಯಾಗ್ನೆಟಿಸಮ್ ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಒಂದನ್ನು ಬಿಟ್ಟರೆ ಇನ್ನು ಉಳಿದಿದ್ದು ಎಲ್ಲದು ಈಸಿ ಟಾಪಿಕ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಲ್ಲಿ ಫಾರ್ಮುಲಾ ಇಟ್ ಈಸ್ ವೆರಿ ಈಸಿ, ಪ್ರಾಬ್ಲಮ್ಸ್ ಆರ್ ಈಸಿ, ಓನ್ಲಿ ಥಿಂಗ್ ಈಸ್ ಕಾನ್ಸೆಪ್ಟ್ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು, ರೈಟ್? ಸೊ ಅಲ್ಲಿ ಬೇಕಾದರೆ ನೀವು ಸ್ವಲ್ಪ ಚಾನ್ಸ್ ತೊಗೋಬೋದು, ಬಟ್ ಆ ಚಾಪ್ಟರ್ನ ಬಿಡೋ ಹಾಗಿಲ್ಲ. ಸೊ ಅದನ್ನು ಪೂರ್ತಿ ಪ್ರಾಕ್ಟೀಸ್ ಮಾಡಲೇಬೇಕು. ದೆನ್ ಕಮಿಂಗ್ ಟು ಸೆಕೆಂಡ್ ಪಾರ್ಟ್. ಸೊ ಇದರಲ್ಲಿ ರೇ ಆಪ್ಟಿಕ್ಸ್, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ದೆನ್ ವೇವ್ ಆಪ್ಟಿಕ್ಸ್, ಡ್ಯುಯಲ್ ನೇಚರ್, ಎಲ್ಲದರಲ್ಲೂ ನೋಡ್ಬೋದು ಸಾಕಷ್ಟು ವೇಟೇಜ್ ಇದೆ. 3 ರಿಂದ 4 mark ವೇಟೇಜ್ ಇದೆ. ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಇದು ಪೂರ್ತಿ ಥಿಯರಿ ಸಬ್ಜೆಕ್ಟು, ಎನ್ ಸಿ ಆರ್ ಟಿಲಿ ಇರೋದಷ್ಟನ್ನೇ ಮಾಡ್ಕೊಂಡು ಹೋದರೂ ಸಾಕು, ಅದರಲ್ಲಿ 3.67, 3 to 4 marks ಬರುತ್ತೆ. ನ್ಯೂಕ್ಲಿಯೈ, ಸೊ ನ್ಯೂಕ್ಲಿಯಸ್, ಅದರಲ್ಲೂ ಕ್ವಶನ್ಸ್ ಈಸಿ ಇರುತ್ತೆ, ಡೈರೆಕ್ಟ್ ಕ್ಯಾಲ್ಕುಲೇಷನ್ ಇರುತ್ತೆ ಅಥವಾ ಥಿಯರಿ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಆಟಮ್ಸ್, ಇದರಲ್ಲಿ ಒಂದು 4-5 ಫಾರ್ಮುಲಾ ಬರುತ್ತೆ, ಅಷ್ಟರಲ್ಲಿ ಇಟ್ಕೊಂಡು ಎಲ್ಲದನ್ನು ಮಾಡ್ಕೊಂಡು ಹೋಗ್ಬೋದು, ತುಂಬ ಈಸಿ ಕಾನ್ಸೆಪ್ಟ್ಸ್. ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್, ಇದರಲ್ಲೂ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮತ್ತು ಡಿ ಬ್ರೂಯಿ ಹೈಪೋಥಿಸಿಸ್ ಬರುತ್ತೆ. ಸೊ ಇದು ಕೂಡ ಈಸಿ ಟಾಪಿಕ್. ವೇವ್ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸಲ್ಲಿ ಥಿಯರಿ ನಿಮಗೆ ಕಷ್ಟ ಅಂತ ಅನಿಸಿರ್ಬೋದು, ಆದರೆ ಪ್ರಾಬ್ಲಮ್ಸ್ ತುಂಬ ಸುಲಭವಾಗಿರುತ್ತೆ. ಪ್ರಾಬ್ಲಮ್ಸ್ ಡೈರೆಕ್ಟ್ ಫಾರ್ಮುಲಾ. ಸೊ ಫಾರ್ಮುಲಾ ಲಿಸ್ಟ್ನ ಕರೆಕ್ಟಾಗಿ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಆನ್ಸರ್ ಆಲ್ ದ ಕ್ವಶನ್ಸ್. ಸೊ ಯಾವುದೂ ಕಷ್ಟದ ಪ್ರಶ್ನೆ ಇದರಲ್ಲಿ ಬರೋದಿಲ್ಲ. ಸೊ ಇನ್ನು ರೇ ಆಪ್ಟಿಕ್ಸ್, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸಿಗೆ ಬಂದರೆ, ಸೊ ಇದರಲ್ಲಿ ಸೊ ನೀವು ಹಳೆಯ ಪೇಪರ್ಸನ್ನು ನೋಡಿದ್ರೆ ಮಿರರ್ಸಲ್ಲಿ ಕ್ವಶನ್ಸ್ ಬಂದಿರೋದು ಕಡಿಮೆ, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಕ್ವಶನ್ಸ್ ಬಂದಿರೋದು ಕಡಿಮೆ. ಬಟ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಬಂದ್ರೂ, ಸೊ ನೀವು ಲೆನ್ಸ್ ಏನು ಲಾಜಿಕ್ ಇದೆ, ಏನು ಫಾರ್ಮುಲಾಸ್ ಇದೆ, ಅದನ್ನು ಇಟ್ಕೊಂಡೇ ಸಾಲ್ವ್ ಮಾಡ್ಬೋದು. ಸೊ ಸೆಕೆಂಡ್ ಪಾರ್ಟಲ್ಲಿ ವಾಟ್ ಐ ಸಜೆಸ್ಟ್ ಈಸ್ ಟೇಕ್ ಅಪ್ ಆಲ್ ದ ಟಾಪಿಕ್ಸ್, ದೇ ಆರ್ ವೆರಿ ಈಸಿ. ಫಸ್ಟ್ ಪಾರ್ಟಲ್ಲಿ ಓನ್ಲಿ ಥಿಂಗ್ ಯು ಕ್ಯಾನ್ ಟೇಕ್ ಚಾನ್ಸ್ ಈಸ್ ವಿತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಯು ಕ್ಯಾನ್ ಟೇಕ್ ಚಾನ್ಸ್ ಓನ್ಲಿ ಡ್ಯೂರಿಂಗ್ ಎಕ್ಸಾಮ್, ನಾಟ್ ಫಾರ್ ದ ಪ್ರಿಪ್ರೇಷನ್. ಸೊ ಇದಷ್ಟನ್ನು ಸೆಕೆಂಡ್ ಪಿ ಯು ಟಾಪಿಕ್ಸು ನಿಮಗೆ ಫೆಮಿಲಿಯರ್ ಇರೋದು. ಸೊ ಇದರಲ್ಲಿ ಯಾವುದನ್ನು ಬಿಡದೇ ಇದ್ದರೆ ಒಳ್ಳೆಯದು. ಸೊ
ಕಮಿಂಗ್ ಟು ಫಸ್ಟ್ ಪಿ ಯು ಸಿ ಪೋರ್ಷನ್ಸ್. ಸೊ ಫಸ್ಟ್ ಪಿ ಯು ಸಿ ಪೋರ್ಷನಿಗೆ ಬಂದರೆ ಇದರಲ್ಲಿ ಫಿಸಿಕಲ್ ವರ್ಲ್ಡ್ ಬೇಕಾದರೆ ಬಿಟ್ಬಿಡ್ಬೋದು. ಸೊ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್, ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ಮೋಷನ್ ಇನ್ ಎ ಪ್ಲೇನ್, ಇದರಲ್ಲಿ ಎಲ್ಲದರಲ್ಲೂ ಈಸಿ ಇರುತ್ತೆ ಪ್ರಾಬ್ಲಮ್ಸು, ಮಾಡ್ಕೊಂಡು ಹೋಗ್ಬೋದು. ಲಾಸ್ ಆಫ್ ಮೋಷನ್ನು ಮಾಡ್ಬೋದು, ವರ್ಕ್ ಪವರ್ ಎನರ್ಜಿನೂ ಮಾಡ್ಬೋದು. ಹಾಂ, ನಿಮಗೆ ತುಂಬ ಕಷ್ಟ ಆಗೋ ಟಾಪಿಕ್ ಅಂದರೆ ರೊಟೇಷನಲ್ ಮೋಷನ್. ಆ್ಯಕ್ಚುಲಿ ಕಾಂಪಿಟೇಟಿವ್ ಪಾರ್ಟಿಗೆ ಬಂದರೆ, ಎನಿ ಕಾಂಪಿಟೇಟಿವ್ ಎಕ್ಸಾಮಿಗೆ ನೀವು ತೊಗೊಂಡ್ರೆ, ಸಿ ಇ ಟಿ ಇರ್ಬೋದು, ನೀಟ್ ಇರ್ಬೋದು, ಜೆ ಇ ಇರ್ಬೋದು, ಸೊ ಜೆ ಇ ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲಿಗೆ ಹೋದರೆ ಕಷ್ಟ ಆಗ್ಬೋದು, ಹೊರತು ಬೇರೆ ಸಿ ಇ ಟಿ ಎಕ್ಸಾಮ್ಗೆಲ್ಲ ಪ್ರಾಬ್ಲಮ್ಸ್ ಯಾವುದೂ ಕಷ್ಟ ಆಗಲ್ಲ. ಯಾಕೆಂದರೆ ಎಲ್ಲದು ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ತುಂಬ ಕಷ್ಟ ಆದರೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ನ ಬಿಡ್ಬೋದು. ಯಾಕೆಂದರೆ ಅದರಲ್ಲಿ ಒಂದು ಮಾರ್ಕ್ ಅಷ್ಟೇ ಬರೋದು, 1.33 ಇದೆ, ಮ್ಯಾಕ್ಸಿಮಮ್ 2 ಪ್ರಶ್ನೆ ಬರ್ಬೋದು. ಸೊ ಅದು ಒಂದು ಚಾಪ್ಟರ್ನ ಬಿಡ್ಬೋದು. ಸೊ ಗ್ರಾವಿಟೇಷನ್ ಏನಿದೆ, ಸೊ ಇದರಲ್ಲಿ ತುಂಬ ಈಸಿ ಇರುತ್ತೆ. ಗ್ರಾವಿಟೇಷನಲ್ಲಿ ಬರೋ ಪ್ರಾಬ್ಲಮ್ಸ್ ಎಲೆಕ್ಟ್ರೋಸ್ಟಾಟಿಕ್ಸ್ ಥರನೇ ಇರುತ್ತೆ, ಅದು ಎರಡಕ್ಕೂ ಸಾಕಷ್ಟು ಸಿಮಿಲಾರಿಟೀಸ್ ಇದೆ. ಹಾಗಾಗಿ ಗ್ರಾವಿಟೇಷನ್ನ ನೀವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಸೊ ಹಾಗಾಗಿ ಐ ಇನ್ಸಿಸ್ಟ್ ಯು ಟು ಸ್ಟಡಿ ಗ್ರಾವಿಟೇಷನ್. ದೆನ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಮತ್ತು ಫ್ಲೂಯಿಡ್ಸ್, ಇದರಲ್ಲಿ ಕನ್ಸಿಸ್ಟೆಂಟಾಗಿ ಎಲ್ಲ ಪೇಪರ್ಸಲ್ಲೂ ಒನ್ ಒನ್ ಮಾರ್ಕ್ ಕ್ವಶನ್ ಬಂದಿದೆ. ಸೊ ಹಾಗಾಗಿ ಇದು ಈಸಿ ಟಾಪಿಕ್. ಸೊ ಇದನ್ನು ಪೂರ್ತಿ ಇಟ್ಕೊಳ್ಳೋದು ಒಳ್ಳೆಯದು. ಸೊ ಇದನ್ನು ಬಿಡಬೇಡಿ. ನೆಕ್ಸ್ಟ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಇದು ಕೂಡ ಈಸಿ ಟಾಪಿಕ್. ಸೊ ಇದನ್ನು ಕೂಡ ಒನ್ ಮಾರ್ಕ್ ಬರ್ತಾ ಇದೆ. ನೆಕ್ಸ್ಟ್ ಥರ್ಮೋಡೈನಮಿಕ್ಸ್, ಇದು ಇಂಡಿಪೆಂಡೆಂಟ್ ಟಾಪಿಕ್. ಸೊ ಇದನ್ನ ನೀವು ಯಾವಾಗ ಬೇಕಾದ್ರೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಫಸ್ಟ್ ಪಾರ್ಟಲ್ಲಿರೋ ಟಾಪಿಕ್ಸ್ ಇದೆಯಲ್ಲ, ಮೋಷನ್ ಇನ್ ಸ್ಟ್ರೈಟ್ ಲೈನ್ ಆದಮೇಲೆ ನೀವು ಮೋಷನ್ ಇನ್ ಪ್ಲೇನ್ಗೆ ಹೋಗಬೇಕು, ಮೋಷನ್ ಇನ್ ಪ್ಲೇನ್ ಆದಮೇಲೆ ನೀವು ಲಾಸ್ ಆಫ್ ಮೋಷನ್ಗೆ ಹೋಗಬೇಕು, ಲಾಸ್ ಆಫ್ ಮೋಷನ್ ಆದಮೇಲೆ ನೀವು ನೆಕ್ಸ್ಟು ವರ್ಕ್ ಪವರ್ ಎನರ್ಜಿ, ರೊಟೇಷನಲ್ ಮೋಷನ್, ಗ್ರಾವಿಟೇಷನ್, ಇದೇ ಆರ್ಡ್ರಲ್ಲಿ ಹೋಗಬೇಕು. ಬಟ್ ಈ ಸೆಕೆಂಡ್ ಪಾರ್ಟಲ್ಲಿರೋದು ಹಾಗಲ್ಲ. ಸೊ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಇರ್ಬೋದು, ಫ್ಲೂಯಿಡ್ಸ್ ಇರ್ಬೋದು, ನೀವು ಸಪ್ರೇಟಾಗಿ ಎನಿ ಟೈಮ್ ಸ್ಟಾರ್ಟ್ ಮಾಡ್ಬೋದು. ಥರ್ಮಲ್ ಪ್ರಾಪರ್ಟೀಸು ಅಷ್ಟೇ, ಥರ್ಮೋಡೈನಮಿಕ್ಸು ಅಷ್ಟೇ, ಕೈನೆಟಿಕ್ ಥಿಯರಿನೂ ಅಷ್ಟೇ. ಬಟ್ ಇಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಆಗ್ಬೋದು. ಸೊ ಯಾವುದು ಯಾವ ಟಾಪಿಕಿಂದ ಬಂದಿದೆ, ಯಾವ ಚಾಪ್ಟರಿಂದ ಬಂದಿದೆ ಅನ್ನೋದು ಕಷ್ಟ ಆಗ್ಬೋದು. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡೋದೇನು ಅಂದರೆ, ಥರ್ಮಲ್ ಪ್ರಾಪರ್ಟೀಸ್, ಥರ್ಮೋಡೈನಮಿಕ್ಸ್, ಕೈನೆಟಿಕ್ ಥಿಯರಿ, ಇದು ಮೂರನ್ನು ಒಂದು ಯೂನಿಟ್ ಮಾಡ್ಕೊಂಬಿಡಿ. ಸೊ ಒಂದು ಥರ್ಮಲ್ ಫಿಸಿಕ್ಸ್ ಅಂತ ಮಾಡ್ಕೊಂಬಿಡಿ, ಅದರಲ್ಲಿರೋ ಫಾರ್ಮುಲಾಸ್ ಎಲ್ಲ ಒಂದು ಕಡೆಗೆ ಹಾಕ್ಕೊಳ್ಳಿ. ಯಾಕಂದರೆ ಸಾಕಷ್ಟು ಸಲ ಕೈನೆಟಿಕ್ ಥಿಯರಿ ಫಾರ್ಮುಲಾನ ನಾವು ಥರ್ಮೋಡೈನಮಿಕ್ಸಲ್ಲಿ ಯೂಸ್ ಮಾಡ್ತೀವಿ, ಥರ್ಮೋಡೈನಮಿಕ್ಸ್ ಫಾರ್ಮುಲಾನ ಥರ್ಮಲ್ ಪ್ರಾಪರ್ಟೀಸಲ್ಲಿ ಯೂಸ್ ಮಾಡ್ತೀವಿ, ಈ ಥರ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದಷ್ಟನ್ನು ಒಟ್ಟು ಒಂದು ಯೂನಿಟ್ ಅಂತ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಸ್ಟಡಿ. ಆಸಿಲೇಷನ್ಸಿಗೆ ಬಂದರೆ, ಸಪೋಸ್ ನಿಮಗೆ ಈ ಟಾಪಿಕ್ ಟಚ್ ಇಲ್ಲ ಅಂದರೆ, ಸೊ ಯು ಹ್ಯಾವ್ ನೆವರ್ ಸ್ಟಡಿಡ್ ದಿಸ್ ಅಂತ ಅಂದ್ಕೊಂಡ್ರೆ, ಯಾಕಂದರೆ ಇದು ಕಡೆನಲ್ಲಿ ಮಾಡಿರ್ತಾರೆ ಸಾಮಾನ್ಯ ನಿಮ್ಮ ಕಾಲೇಜಲ್ಲಿ, ಸೊ ಆ ಟೈಮಲ್ಲಿ ನೀವು ಅದನ್ನ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ ಅಂದರೆ, ಈಗ ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಬರೋದು ಒಂದು ಮಾರ್ಕು ಮ್ಯಾಕ್ಸಿಮಮ್, ಅದನ್ನ ಫಾರ್ಮುಲಾಸ್ ಅಷ್ಟು ನೋಡಿಕೊಂಡು ಉಳಿದಿದ್ದು ಬಿಟ್ಬಿಡಿ. ಫಾರ್ಮುಲಾ ಬೇಸ್ಡ್ ಏನಾರ ಪ್ರಶ್ನೆ ಬಂದರೆ ಅದನ್ನ ಆನ್ಸರ್ ಮಾಡ್ಬೋದು. ಬಟ್ ವೇವ್ಸ್ನ ಬಿಡಬೇಡಿ. ಯಾಕೆ ಅಂದರೆ ವೇವ್ಸಲ್ಲಿ ಕನ್ಸಿಸ್ಟೆಂಟಾಗಿ 1 or 2 ಕ್ವಶನ್ಸ್ ಬರುತ್ತೆ. ವೇವ್ಸ್ ಈಸಿ ಟಾಪಿಕ್ ಎರಡು ಕಾರಣಕ್ಕೆ, ಒಂದು ಟಾಪಿಕ್ ಆ್ಯಸ್ ಸಚ್ ಈಸಿ ಇದೆ, ಎರಡನೇದು ಇದು ಸೆಕೆಂಡ್ ಇಯರ್ನ ವೇವ್ ಆಪ್ಟಿಕ್ಸ್ಗೆ ಡೈರೆಕ್ಟಾಗಿ ಕನೆಕ್ಷನ್ ಆಗುತ್ತೆ. ಸೊ ವೇವ್ ಆಪ್ಟಿಕ್ಸ್ ಮತ್ತು ವೇವ್ಸ್ ಎರಡೂ ಒಂದೇ ಥರ ಟಾಪಿಕ್ಸು, ಸೇಮ್ ಕೈಂಡ್ ಆಫ್ ಟಾಪಿಕ್ಸ್. ಸೊ ಹಾಗಾಗಿ ಡೋಂಟ್ ಲೀವ್ ವೇವ್ಸ್. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈಗ ಎಕ್ಸಿಸ್ಟಿಂಗ್ ಟೈಮಲ್ಲಿ ಇರೋ ಕಡಿಮೆ ಸಮಯದಲ್ಲಿ ಸೊ ಪ್ರಿಪ್ರೇಷನ್ ಹೇಗೆ ಮಾಡ್ಬೋದು ಅದನ್ನು ನೋಡೋಣ. ಸೊ ಒಂದಷ್ಟು ಸ್ಟಡಿ ಪ್ಲಾನ್ ಅಂತ ಇಟ್ಕೊಂಡ್ರೆ ಏನೇನು ಪ್ಲಾನ್ ಮಾಡ್ಕೋಬೋದು. ಸೊ ಫಸ್ಟ್ ಥಿಂಗ್, ಡೋಂಟ್ ರ್ಯಾಂಡಮ್ಲಿ ಪಿಕ್ ಆರ್ ಸ್ಕಿಪ್ ಎನಿ ಚಾಪ್ಟರ್ಸ್. ಸಮ್ ಚಾಪ್ಟರ್ಸ್ ಆರ್ ಕನೆಕ್ಟೆಡ್ ಟು ಪ್ರೀವಿಯಸ್ ಚಾಪ್ಟರ್, ನಾನು ಆವಾಗಲೇ ಹೇಳಿದಾಗೆ. ಸೊ ಯಾವುದೋ ಒಂದು ಚಾಪ್ಟರ್ನ ರ್ಯಾಂಡಮಾಗಿ ನಾನು ಮಧ್ಯದಲ್ಲಿ ಯಾವುದೋ ಒಂದು ಚಾಪ್ಟರ್ ಸ್ಟಾರ್ಟ್ ಮಾಡೋಣ, ನನಗೆ ಆಲ್ಟರ್ನೇಟಿಂಗ್ ಕರೆಂಟ್ ಸುಲಭ ಇದೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ, ಡೈರೆಕ್ಟಾಗಿ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದೇ ಕ್ರಮದಲ್ಲಿ ಬಂದು, ಅನ್ಲೆಸ್ ಯು ಹ್ಯಾವ್ ಸ್ಟಡಿಡ್ ದ ಪ್ರೀವಿಯಸ್ ಚಾಪ್ಟರ್ಸ್ ಬಿಫೋರ್ ಆ್ಯಂಡ್ ಯು ಆರ್ ಕಂಫರ್ಟಬಲ್ ವಿತ್ ಇಟ್, ಡೋಂಟ್ ಸ್ಟಾರ್ಟ್ ಆ್ಯಡ್ ಹಾಕ್. ಯಾವುದೋ ಒಂದನ್ನು ಮಧ್ಯದಲ್ಲಿ ಆ್ಯಡ್ ಹಾಕಾಗಿ ಸ್ಟಾರ್ಟ್ ಮಾಡಬೇಡಿ. ಸೊ ಕೆಲವು ಚಾಪ್ಟರ್ಸು ಕನೆಕ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಎಲೆಕ್ಟ್ರೋಸ್ಟಾಟಿಕ್ಸಿಂದ ಆಲ್ಟರ್ನೇಟಿಂಗ್ ಕರೆಂಟ್ವರೆಗೂ ಎಲ್ಲದೂ ಒಂದಕ್ಕೊಂದು ಕನೆಕ್ಟೆಡ್. ಸೊ ಪ್ರೀವಿಯಸ್ ಚಾಪ್ಟರ್ ಗೊತ್ತಿದ್ದರೆ ಅದು ಮುಂದಕ್ಕೆ ಹೋಗುತ್ತೆ. ಸೊ ಅದೇ ಥರ ಫಸ್ಟ್ ಪಿ ಯು ಸಿನಲ್ಲಿ ಬಂದರೆ, ಸೊ ಮೋಷನ್ ಇನ್ ಎ ಸ್ಟ್ರೈಟ್ ಲೈನಿಂದ ಲಾಸ್ ಆಫ್ ಮೋಷನ್, ವರ್ಕ್ ಪವರ್ ಎನರ್ಜಿವರೆಗೂ ಎಲ್ಲದೂ ಕನೆಕ್ಟೆಡ್. ನೆಕ್ಸ್ಟ್ ಅದು ಕನೆಕ್ಟ್ ಆಗೋದು ಗ್ರಾವಿಟೇಷನ್ವರೆಗೂ ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಮಧ್ಯದಲ್ಲಿ ಯಾವುದೋ ಒಂದು ಚಾಪ್ಟರ್ನ ಶುರು ಮಾಡಿಬಿಡಿ. ಒಂದೇ ಒಂದು ಆರ್ಡ್ರಲ್ಲಿ ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡಿ. ಸೊ ದೇ ಮಸ್ಟ್ ಬಿ ಸ್ಟಡೀಡ್ ಇನ್ ಆರ್ಡರ್. ನೆಕ್ಸ್ಟ್, ದೆರ್ ಆರ್ ಸಮ್ ಚಾಪ್ಟರ್ಸ್ ವಿಚ್ ಆರ್ ಇಂಡಿಪೆಂಡೆಂಟ್, ಯು ಕ್ಯಾನ್ ಸ್ಟಾರ್ಟ್ ದೆಮ್ ಎನಿ ಟೈಮ್. ಸೊ ನಾನು ಹೇಳಿದಾಗೆ ಥರ್ಮಲ್ ಪ್ರಾಪರ್ಟೀಸ್ ಇರ್ಬೋದು, ಥರ್ಮೋಡೈನಮಿಕ್ಸ್ ಇರ್ಬೋದು, ಕೈನೆಟಿಕ್ ಥಿಯರಿ ಇರ್ಬೋದು. ಸೊ ಈ ಚಾಪ್ಟರ್ಸು ಇಂಡಿಪೆಂಡೆಂಟಾಗಿ ಸ್ಟಾರ್ಟ್ ಮಾಡ್ಬೋದು, ಅದು ಯಾವುದಕ್ಕೂ ಕನೆಕ್ಷನ್ ಇರೋದಿಲ್ಲ. ನೆಕ್ಸ್ಟ್,
ಡೂ ನಾಟ್ ಲೀವ್ ಚಾಪ್ಟರ್ಸ್ ಕನೆಕ್ಟೆಡ್ ಟು ಬೋತ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಈಗ ಫಿಸಿಕ್ಸಲ್ಲೂ ಇರುತ್ತೆ, ಕೆಮಿಸ್ಟ್ರಿಲೂ ಇರುತ್ತೆ, ಅಥವಾ ಈಗ ಕೆಮಿಸ್ಟ್ರಿಲಿ ಬಯಾಲಜಿಲಿ ಇರುತ್ತೆ, ಈ ಥರ ಚಾಪ್ಟರ್ಸ್ ಯಾವುದೇ ಇದ್ರೂ ಅದನ್ನ ಬಿಡಬೇಡಿ. ಯಾಕೆ ಅಂದರೆ ಸೊ ಬಂದರೆ ಅದು ಬೋನಸ್, ರೈಟ್? ಸೊ ಒಂದು ಕಡೆಗೆ ಬಂದರೆ ಅದು ಬೋನಸ್, ಎರಡು ಕಡೆಗೆ ಬಂದರೆ ನಿಮಗೆ ಆ್ಯಡೆಡ್ ಅಡ್ವಾಂಟೇಜ್. ಓಕೆ, ಸೊ ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ಕೈನೆಟಿಕ್ ಥಿಯರಿ ತೊಗೋಬೋದು, ಅಥವಾ ಆಟಮ್ಸ್ ಮತ್ತು ನ್ಯೂಕ್ಲಿಯೈ ತೊಗೋಬೋದು. ಇದು ಫಿಸಿಕ್ಸಲ್ಲೂ ಇದೆ, ಕೆಮಿಸ್ಟ್ರಿನಲ್ಲೂ ಇದೆ. ಈವನ್ ಥರ್ಮೋಡೈನಮಿಕ್ಸ್ ಇರ್ಬೋದು, ಅದು ಫಿಸಿಕ್ಸಲ್ಲೂ ಇದೆ, ಕೆಮಿಸ್ಟ್ರಿನಲ್ಲೂ ಇದೆ. ಸೊ ನೀವು ಒಂದು ಕಡೆ ಕಲಿತ್ರೆ ಎರಡು ಕಡೆಗೂ ಅಡ್ವಾಂಟೇಜ್ ಆಗುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಯು ವಿಲ್ ಬಿ ಪ್ರಿಪೇರಿಂಗ್ ಫಾರ್ ಟೂ ಸಬ್ಜೆಕ್ಟ್ಸ್. ಸೊ ಹಾಗಾಗಿ ಡೋಂಟ್ ಲೀವ್ ಸಚ್ ಕ್ವೆಶ್ಚನ್ಸ್, ಸಚ್ ಚಾಪ್ಟರ್ಸ್. ದೆನ್ ಮೇಕ್ ಫಾರ್ಮುಲಾ ಲಿಸ್ಟ್ ಫಾರ್ ಈ ಚಾಪ್ಟರ್. ಸೊ ಪ್ರತಿ ಚಾಪ್ಟರ್ಗೂ ಒಂದಷ್ಟು ಫಾರ್ಮುಲಾ ಲಿಸ್ಟ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಅಲ್ಲಿ ಯೂಸ್ ಮಾಡಿರೋ ಸಿಂಬಲ್ಸ್ ನಿಮಗೇನಾದರೂ ಕಂಫರ್ಟಬಲ್ ಇಲ್ಲ ಅಂದರೆ ಆ ಸಿಂಬಲ್ಗೆ ಏನು ಎಕ್ಸ್ಪ್ಲನೇಷನ್ ಹಾಗೂ ಬರ್ಕೊಂಡೋಗಿ. ಫಾರ್ ಎಕ್ಸಾಂಪಲ್ ಒಂದು ಸಣ್ಣದು ತೋರಿಸ್ತೀನಿ. ಸೊ ಸಪೋಸ್ ಇಫ್ ಯು ಹ್ಯಾವ್ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತ ಇದೆ. ಸೊ ಇದಕ್ಕೆ ನಾವಿವಾಗ ನನಗೇನು ಅಂತ ಗೊತ್ತಿಲ್ಲ, ಇದು ನನಗೆ ಮರ್ತೋಗಿದೆ. ಆವಾಗ ಎಸ್ ಅಂದರೆ ಏನು? ಇಟ್ ಈಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಏನಿದೆ ಅದನ್ನ ಬರ್ಕೊಳ್ಳಿ. ಸೊ ಯು ಅಂದರೆ ಏನು? ಇನಿಷಿಯಲ್ ವೆಲಾಸಿಟಿ. ರೈಟ್, ಈ ಥರ ಎ ಅಂದರೆ ಆಕ್ಸಲರೇಷನ್, ಟಿ ಅಂದರೆ ಟೈಮ್ ಎಲ್ಯಾಪ್ಸ್ಡ್. ಸೊ ಈ ರೀತಿ ಒಂದು ಬರೆದಿಟ್ಕೊಳ್ಳಿ. ಈ ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದರೆ, ಸೊ ಸೇಮ್ ಸಿಂಬಲ್ ಎರಡು ಮೂರು ಕಾನ್ಸ್ಟೆಂಟ್ಸ್ಗೆ ಅಥವಾ ಎರಡು ಮೂರು ವೇರಿಯೇಬಲ್ಸ್ಗೆ ಯೂಸ್ ಮಾಡಿದಾಗ. ಸೊ ಹಾಗಾಗಿ ನಿಮ್ಗೆ ಎಲ್ಲಿ ಬೇಕು ಅನ್ಸುತ್ತೆ ಅಲ್ಲಿ ಮಾತ್ರ ಬರ್ಕೊಳ್ಳಿ, ಎಲ್ಲಿ ಕಂಫರ್ಟಬಲ್ ಇರ್ತೀರ ಅಲ್ಲಿ ಬೇಕಾಗೋದಿಲ್ಲ. ನೆಕ್ಸ್ಟ್, ಯು ಕ್ಯಾನ್ ಆಲ್ಸೋ ಟೇಕ್ ದ ಫಾರ್ಮುಲಾ ಲಿಸ್ಟ್ ಫ್ರಮ್ ಎನಿ ಸ್ಟ್ಯಾಂಡರ್ಡ್ ಎಮ್ ಸಿ ಕ್ಯೂ ಬುಕ್. ಸಿ ಈ ಫಾರ್ಮುಲಾ ಲಿಸ್ಟ್ ಮಾಡೋದಕ್ಕೆ ನಿಮಗೆ ಬೇರೆ ಏನೂ ಸೋರ್ಸ್ ಬೇಡ, ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಏನಿದೆ ಅದನ್ನು ಇಟ್ಕೊಂಡ್ರೆ ಸಾಕು. ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಲಾಸ್ಟಲ್ಲಿ ಚಾಪ್ಟರ್ ಸಮ್ಮರಿ ಇದೆ, ಪಾಯಿಂಟ್ಸ್ ಟು ಪಾಂಡರ್ ಅಂತ ಇದೆ. ಸೊ ಅದನ್ನು ಇಟ್ಕೊಂಡು ನೀವು ಫಾರ್ಮುಲಾ ಲಿಸ್ಟ್ನ ಮಾಡ್ಕೋಬೋದು. ಮಧ್ಯದಲ್ಲಿ ಬರೋ ಫಾರ್ಮುಲಾಸ್ನ ಎಲ್ಲದನ್ನು ಬೋಲ್ಡ್ ಲೆಟರ್ಸಲ್ಲಿ ಮಾಡಿಟ್ಟಿರ್ತಾರೆ. ಸೊ ಆ ಫಾರ್ಮುಲಾಸ್ನ ನೀವು ತೊಗೋಬೋದು. ಸೊ ಯಾವ್ದಾದ್ರು ಸ್ಟ್ಯಾಂಡರ್ಡ್ ಎಮ್ ಸಿ ಕ್ಯೂ ಬುಕ್ಕಿಂದನೂ ತೊಗೋಬೋದು, ಬಟ್ ಡು ನಾಟ್ ಕಾಪಿ ಫಾರ್ಮುಲಾ ಬ್ಲೈಂಡ್ಲಿ ಫ್ರಮ್ ಎನಿವೇರ್. ಸೊ ಯಾವುದೋ ಒಂದು ಲಿಸ್ಟ್ ಸಿಕ್ತು, ಯಾರೋ ಮಾಡಿದ್ದ, ನನ್ನ ಫ್ರೆಂಡ್ ಮಾಡಿಟ್ಟಿದ್ದಾನೆ, ಸೊ ಅದರಿಂದ ನಾನು ಕಾಪಿ ಮಾಡ್ಕೊಂಬಿಡ್ತೀನಿ, ದಯವಿಟ್ಟು ಅದನ್ನ ಮಾಡಬೇಡಿ, ಅದು ಪ್ರಯೋಜನಕ್ಕೆ ಬರಲ್ಲ. ಸೊ ವಾಟ್ ಯು ಆರ್ ಡೂಯಿಂಗ್ ಯು ಶುಡ್ ಬಿ ಕಾನ್ಷಿಯಸ್ ಅಬೌಟ್ ದ್ಯಾಟ್. ಸೊ ಮಾಡ್ತಿರೋ ಫಾರ್ಮುಲಾ ಲಿಸ್ಟ್ ಏನಿದೆ, ಏನು ಮಾಡ್ತಿದ್ದೀನಿ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ರೈಟ್, ಸೊ ಯು ಮಸ್ಟ್ ನೋ ವೈ ಐ ಆಮ್ ಡೂಯಿಂಗ್ ದಿಸ್ ಆ್ಯಂಡ್ ವಾಟ್ ದೀಸ್ ಫಾರ್ಮುಲಾ ಮೀನ್. ಸೊ ಇದಿಲ್ದಲೇ ಇದ್ದರೆ ನೀವು ಫಾರ್ಮುಲಾ ಲಿಸ್ಟ್ ಮಾಡಿ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಸೊ ನಿಮಗೆ ಏನಕ್ಕೆ ಮಾಡ್ತಿದ್ದೀವಿ ಅಂತ ಗೊತ್ತಾದಾಗ ಅದು ಹೇಗೆ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಆವಾಗ ಮಾತ್ರ ನಿಮಗೆ ಅದರಿಂದ ಪ್ರಯೋಜನ ಆಗುತ್ತೆ. ಸೊ ದಯವಿಟ್ಟು ನಿಮ್ಮ ಫಾರ್ಮುಲಾ ಲಿಸ್ಟ್ನ ನೀವೇ ಮಾಡ್ಕೊಳ್ಳಿ. ಎಲ್ಲ ಚಾಪ್ಟರ್ಗೂ ಚಾಪ್ಟರ್ ವೈಸ್ ಫಾರ್ಮುಲಾ ಲಿಸ್ಟ್ ಮಾಡ್ಕೊಳ್ಳಿ. ಅದು ನಿಮ್ಮ ಹ್ಯಾಂಡ್ ರೈಟಿಂಗಲ್ಲೇ ಇರಲಿ, ಎಲ್ಲೋ ಎಲ್ಲೋ ಸಿಕ್ತು ಆನ್ಲೈನಲ್ಲಿ, ನನಗೆ ಸಿಕ್ತು ಒಂದು ಪಿ ಡಿ ಎಫ್ ಸಿಕ್ತು, ಅದು ಪ್ರಿಂಟೌಟ್ ತೆಗೆದಿಟ್ಕೋತೀನಿ, ದಯವಿಟ್ಟು ಇಟ್ಕೋಬೇಡಿ, ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಬರೆದಿಟ್ಕೊಳ್ಳಿ. ದಟ್ ವಿಲ್ ಬಿ ವೆರಿ ಮಚ್ ಯೂಸ್ಫುಲ್. ನೆಕ್ಸ್ಟ್, ಪ್ರಾಕ್ಟೀಸ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಹಳೆ ಕ್ವಶನ್ ಪೇಪರ್ಸ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಸಾಕಷ್ಟು ಸೋರ್ಸಸ್ ಇದೆ ಬುಕ್ ಸ್ಟಾಲಲ್ಲಿ, ಕೆಲವು ಕಡೆ ಅದನ್ನ ಕಂಪೈಲ್ ಮಾಡಿ ಸೊ ಅದನ್ನ ಪ್ರಿಂಟ್ ಮಾಡಿ ಬುಕ್ ಸ್ಟಾಲಲ್ಲಿ ಅವೈಲೇಬಿಲಿಟಿ ಇರುತ್ತೆ. ಸೊ ಆ ಥರದನ್ನು ನೀವು ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ್ರೆ ಅದಕ್ಕೆ ಸೊಲ್ಯೂಷನ್ಸು ಕೂಡ ಸಿಕ್ಕತ್ತೆ, ನೀವು ಮಾಡಿರೋದು ಸರಿ ಇದೆಯಾ ಇಲ್ವೋ ಅದನ್ನು ನೋಡಿ. ಈ ಪ್ರಾಕ್ಟೀಸ್ ಏನಕ್ಕೆ ಬೇಕು ಅಂದರೆ, ಸಿ ಇ ಟಿನಲ್ಲಿ ತುಂಬ ಇಂಪಾರ್ಟೆಂಟು ಟೈಮ್ ಮ್ಯಾನೇಜ್ಮೆಂಟ್. ಸೊ 60 ಪ್ರಶ್ನೆ 60 ನಿಮಿಷ, ರೈಟ್? 60 ಕ್ವೆಶನ್ಸ್, 60 ಮಿನಿಟ್ಸ್. ಸೊ ಒನ್ ಕ್ವಶನ್ಗೆ 1 ಮಿನಿಟ್ ಅಷ್ಟೇ ಟೈಮ್ ಸಿಗೋದು. ಸೊ 1 ಮಿನಿಟಲ್ಲಿ ಎಲ್ಲದನ್ನು ಸಾಲ್ವ್ ಮಾಡಬೇಕು ಅನ್ನೋದು ಇದು ಇಟ್ ಈಸ್ ಇಂಪಾಸಿಬಲ್. ಸೊ ಅದಕ್ಕೆ ಏನು ಮಾಡಬೇಕು? ಫಸ್ಟ್ ಥಿಂಗ್, ಯು ಶುಡ್ ಬಿ ಫೆಮಿಲಿಯರ್ ವಿತ್ ದ ಥಿಂಗ್ಸ್. ಹೆಂಗೆ ಫೆಮಿಲಿಯರ್ ಆಗೋದು? ಸೊ ಬೈ ಪ್ರಾಕ್ಟೀಸ್. ಸೊ ವೆನ್ ಇಟ್ ಕಮ್ಸ್ ಟು ಕಾಂಪಿಟೇಟಿವ್ ಎಕ್ಸಾಮ್, ದಿಲ್ ಬಿ ಟೂ ಕೈಂಡ್ಸ್ ಆಫ್ ಕ್ವಶನ್ಸ್. ಒಂದು, ಐ ನೋ ದಿಸ್ ಕ್ವಶನ್, ಅನದರ್, ಐ ಡೋಂಟ್ ನೋ ದಿಸ್ ಕ್ವಶನ್. ರೈಟ್? ಸೊ ನನಗೆ ಯಾವ್ದು ಗೊತ್ತಿದೆ ಅದನ್ನ ಫಸ್ಟು ಬರೆದು ಬಿಡಬೇಕು. ಸೊ ಗೊತ್ತಿರೋ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟೈಮ್ ಕಡಿಮೆ ತೊಗೊಳತ್ತೆ. ಗೊತ್ತಿಲ್ಲದೆ ಇರೋ ಕ್ವಶನ್ಗೆ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ಬೋದು, ವರ್ಕೌಟ್ ಮಾಡಬೇಕಾಗ್ಬೋದು, ಅಥವಾ ಸ್ವಲ್ಪ ಅನಾಲೈಸ್ ಮಾಡಬೇಕಾಗ್ಬೋದು. ಸೊ ಆ ಥರ ಪ್ರಶ್ನೆಗೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳತ್ತೆ. ಎಲ್ಲದನ್ನು ಸೇರಿ 60 ನಿಮಿಷ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ 1 ಮಿನಿಟ್ ಪರ್ ಕ್ವಶನ್. ರೈಟ್? ಸೊ ಪ್ರಾಕ್ಟೀಸ್ ನ್ಯೂಮರಿಕಲ್ಸ್ ವಿತ್ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ಸ್. ರಿಮೆಂಬರ್, ಕ್ಯಾಲ್ಕುಲೇಟರ್ಸ್ ಆರ್ ನಾಟ್ ಅಲೋಡ್ ಇನ್ ಸಿ ಇ ಟಿ. ಸೊ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದರೆ ನಿಮಗೆ ಕ್ಯಾಲ್ಕುಲೇಟರ್ ಅಲೋ ಮಾಡಲ್ಲ. ಸೊ ಪರ್ಟಿಕ್ಯುಲರ್ಲಿ ನೀವೀಗ ಮಾಡರ್ನ್ ಫಿಸಿಕ್ಸಲ್ಲೆಲ್ಲ ಬಂದರೆ, ಸೊ ಯು ಕಮ್ ಅಕ್ರಾಸ್
very different kind of numbers. So you know, 1.6 into 10 power minus 19, Planck's constant tagotre 6.625. It is multiplied with 3 into 10 power 8. So ithara ella numbers barutte. So I generally call them as ugly numbers. So rounded numbers alla adna calculation madadu without calculator agala. So aa tara situation alli ondashtu approximation madadanna kalthukoli. Kelu kadege nimge ಪೂರ್ತಿ ಆನ್ಸರ್ ಬೇಕಾಗಿರಲ್ಲ, ಪೂರ್ತಿ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಅಲ್ಲಿ ಅಪ್ರಾಕ್ಸಿಮೇಟ್ ಮಾಡಿದ್ರೆ ಸಾಕಾಗಿರುತ್ತೆ, ಎಲ್ಲೋ ಫಸ್ಟ್ ಡಿಜಿಟ್ ಬಂದರೆ ಸಾಕಾಗಿರುತ್ತೆ, ಅಥವಾ 10 ಪವರ್ ಏನು ಬರುತ್ತೆ, ಆರ್ಡರ್ ಆಫ್ ದಿ ಮ್ಯಾಗ್ನಿಟ್ಯೂಡ್ ಏನು ಬೇಕು ಅದು ಬಂದರೆ ಸಾಕಾಗಿರುತ್ತೆ, ಅಲ್ಲಿಗೆ ನಿಲ್ಲಿಸಿದ್ರೆ ಸಾಕು. ಸೊ ದೀಸ್ ಆರ್ ದ ಮೇನ್ ಥಿಂಗ್ಸ್ ಯು ಹ್ಯಾವ್ ಟು ಲರ್ನ್. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಟೈಮ್ ಸೇವಿಂಗ್ ತುಂಬ ಸುಲಭ ಆಗುತ್ತೆ, ಕೊಟ್ಟಿರೋ ಟೈಮಲ್ಲಿ ಈಸಿಯಾಗಿ ನೀವು 50+ ಕ್ವಶನ್ಸನ್ನು ಆನ್ಸರ್ ಮಾಡ್ಬೋದು. ದೆನ್ ಯೂಸ್ ದ ಶಾರ್ಟ್ಕಟ್ಸ್ ಫಾರ್ ಕ್ಯಾಲ್ಕುಲೇಷನ್ಸ್ ವೇರ್ ಎವರ್ ಇಟ್ ಈಸ್ ಪಾಸಿಬಲ್. ಸೊ ಒಂದು ಎಕ್ಸಾಂಪಲ್ ನಾನು ತೊಗೊಂಡಿರೋದು, ಸೊ ಡಿ ಬ್ರೂಯಿ ಹೈಪೋಥಿಸಿಸಲ್ಲಿ ಬರುತ್ತೆ. ಸೊ ಲ್ಯಾಮ್ಡಾ ಇಸ್ ಈಕ್ವಲ್ ಟು ಹೆಚ್ ಡಿವೈಡೆಡ್ ಬೈ ರೂಟ್ ಆಫ್ 2m³v. ಇದು ಒಂದು ಫಾರ್ಮುಲಾ. ಸೊ ಹೆಚ್ ಈಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಲ್ಯಾಮ್ಡಾ ಇಸ್ ಡಿ ಬ್ರೂಯಿ ವೇವ್ ಲೆಂತ್, ಎಮ್ ಈಸ್ ಮಾಸ್ ಆಫ್ ದ ಎಲೆಕ್ಟ್ರಾನ್, ಕ್ಯೂ ಈಸ್ ಚಾರ್ಜ್ ಆಫ್ ದ ಪಾರ್ಟಿಕಲ್, ವಿ ಈಸ್ ಪೊಟೆನ್ಷಿಯಲ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ವಿಚ್ ಇಟ್ ಈಸ್ ಆಕ್ಸಲರೇಟೆಡ್. ಸೊ ಈಗ ಎಲೆಕ್ಟ್ರಾನಿಕ್ ತೊಗೊಂಡ್ರೆ, ಸೊ ಕ್ಯೂ ವಿಲ್ ಬಿಕಮ್ ಇ, ಆವಾಗೇನಾಗುತ್ತೆ, ಹೆಚ್ ಡಿವೈಡೆಡ್ ಬೈ ರೂಟ್ ಆಫ್ 2m² ಆಗುತ್ತೆ. ಸೊ ಈ ಥರದ್ದು ರಿಪೀಟೆಡ್ ಆಗಿ ನಮಗೆ ಕ್ಯಾಲ್ಕುಲೇಷನಿಗೆ ಬರ್ತಾ ಇರುತ್ತೆ. ಸೊ ಇಲ್ಲಿ ಈಗ ಒಂದು ಎಲೆಕ್ಟ್ರಾನ್ ಇದೆ, ಇಟ್ ಈಸ್ ಆಕ್ಸಲರೇಟೆಡ್ ಬೈ 100 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಏನೋ ಒಂದು ಕೊಡ್ತಾರೆ. ಸೊ ಈ ಲೆಕ್ಕ ಮಾಡಬೇಕು. ಸೊ ಇದಕ್ಕೆ ಕ್ಯಾಲ್ಕುಲೇಷನ್ಗೆ ಯುನೋ ದೀಸ್ ಆರ್ ಅಗ್ಲಿ ನಂಬರ್ಸ್. ಮಾಸ್ ಆಫ್ ಎಲೆಕ್ಟ್ರಾನ್ 9.1 × 10⁻³ kg. ಮಾಸ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಇ 1.6 × 10⁻¹⁹ ಕೂಲಂ. ಹೆಚ್ 6.625 × 10⁻³⁴ ಜೂಲ್ ಸೆಕೆಂಡ್. ಸೊ ಈಗೇನು ಮಾಡಿ ಅಂದರೆ, ಇದು ರಿಪೀಟೆಡಾಗಿ ನಾವು ಯೂಸ್ ಮಾಡ್ತೀವಿ ಅಂತ ಗೊತ್ತಿದೆ, ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿಬಿಡಿ. ಇದಿಷ್ಟನ್ನು ನಾನು ತೊಗೊಂಡು ಒಂದು ಕಾನ್ಸ್ಟೆಂಟ್ ಅಂತ ತಗೋತೀನಿ, ಕೆ ಅಂತ, ಡಿವೈಡೆಡ್ ಬೈ ರೂಟ್ ವಿ, ಸರಿನಾ? ಇದಿಷ್ಟಕ್ಕೂ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೇನು ಬರುತ್ತೆ, 1.227 ಅಂತ ಬರುತ್ತೆ, ಡಿವೈಡೆಡ್ ಬೈ ರೂಟ್ ವಿ. ಆನ್ಸರ್ ನಿಮಗೆ ನ್ಯಾನೋಮೀಟ್ರಲ್ಲಿ ಬರುತ್ತೆ. ಸಪೋಸ್ ಇದನ್ನೇ ನಾವು ಆನ್ಸ್ಟ್ರಾನಲ್ಲಿ ಬರೆದ್ರೆ, ಸೊ 12.27 ಆಗುತ್ತೆ, ಡಿವೈಡೆಡ್ ಬೈ ರೂಟ್ ವಿ. ಈಗ ನಮಗೆ ಎಲೆಕ್ಟ್ರಾನ್ ಅಂತ ಗೊತ್ತಿದೆ, ಅದರ ಮಾಸ್ ಕಾನ್ಸ್ಟೆಂಟು, ಚಾರ್ಜ್ ಕಾನ್ಸ್ಟೆಂಟು, ಹೆಚ್ಚು ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಅದು ಕಾನ್ಸ್ಟೆಂಟು, ಇದಿಷ್ಟಕ್ಕೂ ವ್ಯಾಲ್ಯೂ ಗೊತ್ತಿದೆ, ಮೊದಲೇ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ, ಇಷ್ಟೇ ಶಾರ್ಟ್ಕಟ್. ಸೊ ಡೈರೆಕ್ಟಾಗಿ ವೋಲ್ಟೇಜ್ ಒಂದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 100 ವೋಲ್ಟ್ ಅಂತ ಕೊಟ್ಟಿದ್ರು, ರೂಟ್ ಆಫ್ 100 ಎಷ್ಟು, 10, ಇದನ್ನು ಡಿವೈಡೆಡ್ ಬೈ 10 ಮಾಡಿದ್ರೆ 1.227 ಆನ್ಸ್ಟ್ರಾನ್, ಡಿ ಬ್ರೂಯಿ ವೇವ್ ಲೆಂತ್ ಬಂತು. ಇದೇ ಥರ ಇನ್ನೊಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಲ್ಲಿ ನೀವು ಬಳಸ್ತೀರಾ. ಸೊ ಯಾವುದೋ ಒಂದು ಎನರ್ಜಿ ಇದೆ, ಎನರ್ಜಿ ಇಸ್ ಈಕ್ವಲ್ ಟು ಹೆಚ್ ಸಿ ಬೈ ಲ್ಯಾಮ್ಡಾ, ಸರಿನಾ? ಸೊ ಈ ಇದನ್ನು ನಾವು ಎಲೆಕ್ಟ್ರಾನ್ ವೋಲ್ಟಲ್ಲಿ ಬರೀಬೇಕು ಅಂದರೆ, ಸೊ ಹೆಚ್ ಸಿ ಬೈ ಲ್ಯಾಮ್ಡಾ ಇ, ಸೊ ಹೆಚ್ ಸಿ ಬೈ ಲ್ಯಾಮ್ಡಾ ಅಷ್ಟೇ ಇಟ್ಕೊಂಡ್ರೆ ಜೂಲಲ್ಲಿ ಬರುತ್ತೆ, ಹೆಚ್ ಸಿ ಬೈ ಲ್ಯಾಮ್ಡಾ ಇ ಮಾಡಿದ್ರೆ ನಮಗೆ ಎಲೆಕ್ಟ್ರಾನ್ ವೋಲ್ಟಲ್ಲಿ ಬರುತ್ತೆ. ಸೊ ಇವಾಗ ಹೆಚ್ಚು ಕಾನ್ಸ್ಟೆಂಟು, ಸಿ ಕಾನ್ಸ್ಟೆಂಟು, ಇ ಕಾನ್ಸ್ಟೆಂಟು, ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಬಿಡಿ, ಲ್ಯಾಮ್ಡಾ ಅಷ್ಟೇ ವೇರಿಯೇಬಲ್. ಸೊ ಅವಾಗೇನಾಗುತ್ತೆ, ನಾವು ಯಾವುದೋ ಒಂದು ಕಾನ್ಸ್ಟೆಂಟ್ ಬಂತು, ಡಿವೈಡೆಡ್ ಬೈ ಲ್ಯಾಮ್ಡಾ, ಇದು ಹಾಕ್ಕೊಂಡ್ರೆ ನಿಮಗೆ ಕ್ಯಾಲ್ಕುಲೇಷನ್ ಸುಲಭ ಆಗುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ವೇ ಇನ್ ವಿಚ್ ಯು ಕ್ಯಾನ್ ಡೀಲ್ ವಿತ್ ದೀಸ್ ಅಗ್ಲಿ ನಂಬರ್ಸ್, ರೈಟ್? ಸೊ ಈ ಥರ ನಂಬರ್ಸ್ ಬರೋದೆಲ್ಲಿ ನಮಗೆ ಬರೋದು, ಕೇವಲ ಮಾಡರ್ನ್ ಫಿಸಿಕ್ಸಲ್ಲಿ ಮಾತ್ರ. ಓಕೆ, ಸೊ ಈ ಥರ ಕ್ಯಾಲ್ಕುಲೇಷನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆವಾಗ ನಿಮಗೆ ಸಾಕಷ್ಟು ಟೈಮ್ ಸೇವ್ ಆಗುತ್ತೆ. ಸೊ ಈ ಟೈಮ್ ಸೇವಿಂಗ್ ಟೆಕ್ನಿಕ್ಸಿಂದ ನೀವು ಒಂದು ಪ್ರಾಬ್ಲಮ್ ಮಾಡೋ ಕಡೆಗೆ 3 ಪ್ರಾಬ್ಲಮ್ ಮಾಡ್ಬೋದು. ನೆಕ್ಸ್ಟ್, ಮೇಕ್ ಎ ಲಿಸ್ಟ್ ಆಫ್ ಕಾನ್ಸ್ಟೆಂಟ್ಸ್ ಇನ್ ಆಲ್ ಚಾಪ್ಟರ್ಸ್ ವಿತ್ ವ್ಯಾಲ್ಯೂಸ್ ಆ್ಯಂಡ್ ಯೂನಿಟ್ಸ್. ಸೊ ಈಗ ಮಾಡರ್ನ್ ಫಿಸಿಕ್ಸಲ್ಲಿ ತೊಗೊಂಡ್ರೆ ನಮ್ಮ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರಲ್ಲಿ, ಸೊ ಹೆಚ್ ಇಸ್ ಎ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಈ ಕಾನ್ಸ್ಟೆಂಟ್ ಬರುತ್ತೆ, ಇ ಬರುತ್ತೆ, ಸಿ ಬರುತ್ತೆ. ಸೊ ಇದ್ರ ವ್ಯಾಲ್ಯೂ ಏನು, ಅದು ವಿತ್ ಯೂನಿಟ್ಸ್ ಏನು, ಪ್ಲಾಂಕ್ಸ್ ಕಾನ್ಸ್ಟೆಂಟ್ 6.625 × 10⁻³⁴ ಜೂಲ್ ಸೆಕೆಂಡ್. ಸೊ ಈ ರೀತಿ ಅದೆಲ್ಲದನ್ನು ಮಾಡಿಟ್ಕೊಳ್ಳಿ. ರಿಡ್ಬರ್ಗ್ ಕಾನ್ಸ್ಟೆಂಟ್ ಬರುತ್ತೆ, ಅದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ, ರೈಟ್? ಸೊ ಮಾಸ್ ಆಫ್ ಎಲೆಕ್ಟ್ರಾನ್ ಕಾನ್ಸ್ಟೆಂಟ್ ಬರುತ್ತೆ, ಚಾರ್ಜ್ ಆಫ್ ಎಲೆಕ್ಟ್ರಾನ್ ಬರುತ್ತೆ. ಸೊ ಈ ಎಲ್ಲ ಕಾನ್ಸ್ಟೆಂಟ್ಸನ್ನು ಲಿಸ್ಟ್ ಮಾಡಿ ಇಟ್ಕೊಳ್ಳಿ, ದ್ಯಾಟ್ ವಿಲ್ ಬಿ ವೆರಿ ಮಚ್ ಯೂಸ್ಫುಲ್. ಆ್ಯಂಡ್ ಇದನ್ನು ಇನ್ವಾಲ್ವ್ ಆಗಿರೋ ಕ್ಯಾಲ್ಕುಲೇಷನ್ಸ್ನ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಸೊ ಆವಾಗೇನಾಗುತ್ತೆ, ನಿಮ್ಗೆ ಅದು ಫೆಮಿಲಿಯರ್ ಆದಾಗ, ಅದನ್ನೇ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಕ್ಯಾಲ್ಕುಲೇಷನ್ಗೆ ಟೈಮ್ ತೊಗೊಳ್ಳೋ ಏನಿರುತ್ತೆ, ತೊಗೊಳ್ಳೋ ಟೈಮ್ ಏನಿರುತ್ತೆ, ಆ ಟೈಮು ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್, ಸಿ ಒಂದು ಅಡ್ವಾಂಟೇಜ್ ಏನು ಅಂದರೆ, ಸಿ ಇ ಟಿನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ದೆರ್ ಈಸ್ ನೋ ನೆಗೆಟಿವ್ ಮಾರ್ಕಿಂಗ್ ಇನ್ ಸಿ ಇ ಟಿ. ಆ್ಯಂಡ್
As I told you earlier, approximate calculations are enough, like finding the order of magnitude or first digit. So answer nodi answer baribekili. Okay, so everybody is complaining. ಎಲ್ಲರದ್ದು ಕಾಮನ್ ಕಂಪ್ಲೇಂಟ್ ಏನಂದರೆ ಸರ್ 60 ಪ್ರಶ್ನೆ 60 ನಿಮಿಷದಲ್ಲಿ ಹೇಗೆ ಸರ್ ಮಾಡೋದು, ಕ್ಯಾಲ್ಕುಲೇಟ್ರ್ ಬೇರೆ ಕೊಡಲ್ಲ ನೀವು. ಸೊ ಇಲ್ಲಿ ಕ್ಯಾಲ್ಕುಲೇಟ್ರ್ ಕೊಡಲ್ಲ ಅನ್ನೋದು ಡಿಸ್ಅಡ್ವಾಂಟೇಜ್ ಆಗಿ ಕಾಣುತ್ತೆ. ಬಟ್ ಅದಕ್ಕಿಂತ ದೊಡ್ಡ ಅಡ್ವಾಂಟೇಜ್ ಏನಂದರೆ ನಿಮಗೆ ಆಪ್ಷನ್ಸ್ ಇರುತ್ತೆ. ಸೊ ಆ ಆಪ್ಷನ್ಸನ್ನು ಇಟ್ಕೊಂಡು ಯು ಕ್ಯಾನ್ ಜಡ್ಜ್ ದ ಆನ್ಸರ್. ಸೊ ಎಷ್ಟು ಬರಬೇಕು ಅಂತ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಈಗ ಯಾವುದೋ ಒಂದು ಕ್ವಶನ್ಗೆ ಆಪ್ಷನ್ಸ್ ಈ ಥರ ಇತ್ತು ಅಂತ ಇಟ್ಕೊಳ್ಳೋಣ. ಸೊ ಒಂದು 5 ಆನ್ಸ್ಟಾನ್, ಇನ್ನೊಂದು 50 ಆನ್ಸ್ಟಾನ್, ಇನ್ನೊಂದು 0.5 ಆನ್ಸ್ಟಾನ್, ಇನ್ನೊಂದು 500 ಆನ್ಸ್ಟಾನ್ ಇದೆ ಅಂತ. ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡುವಾಗ 5 ಫಿಕ್ಸು, 5 ಬರಲೇಬೇಕು. ಆನ್ಸರ್ ಎಲ್ಲದು ಹೀಗೆ ಇದೆ ಅಂದರೆ 5 ಬರಲೇಬೇಕು. 5 ಬರ್ಕೊಂಬಿಡಿ, ಅದನ್ನು ಕ್ಯಾಲ್ಕುಲೇಟ್ ಮಾಡೋದೇ ಬೇಡ. ನೀವು ಆರ್ಡ್ರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು, ರೈಟ್? ಸೊ ಈ ಥರ ಮೆಥಡ್ಸನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಸೇವ್ ಟೈಮ್. ಕ್ಯಾಲ್ಕುಲೇಷನ್ ಪೂರ್ತಿ ಮಾಡಿ ಇದೇ ಆನ್ಸರ್ ಅಂತ ನಾವು ರೌಂಡ್ ಹಾಕಿ ಬಾಕ್ಸ್ ಹಾಕಿ ಮಾಡೋದು ಅವಶ್ಯಕತೆ ಇಲ್ಲ. ಇದೇ ತುಂಬ ಇಂಪಾರ್ಟೆಂಟ್ ಟೈಮ್ ಸೇವಿಂಗ್ ಟೆಕ್ನಿಕ್. ಓಕೆ, ಸೊ ನಾವು ಬೋರ್ಡ್ ಎಕ್ಸಾಮಲ್ಲಿ ರುಟೀನ್ ಪ್ರಾಕ್ಟೀಸ್ ಮಾಡುವಾಗ ಏನು ಮಾಡ್ತೀವಿ, ಪೂರ್ತಿ ಎಲ್ಲ ಬರ್ಕೊಂಡು ಡೇಟಾ ಅಂತ ಬರೆದು ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ಕಡೆಗೆ ನಾವು ಆನ್ಸರ್ ಬಂದಿದ್ದನ್ನು ಅದಕ್ಕೆ ಬಾಕ್ಸ್ ಹಾಕಿ ದಿಸ್ ಇಸ್ ದ ಆನ್ಸರ್ ಅಂತ ಮಾಡಿ ಇಡ್ತೀವಿ. ಇಷ್ಟೆಲ್ಲ ಅವಶ್ಯಕತೆ ಇಲ್ಲ, ಅದಷ್ಟು ಟೈಮು ನಿಮಗೆ ಸೇವ್ ಆಗುತ್ತೆ. ಸೊ ಅದನ್ನು ನೀವು ಬೇರೆ ಪ್ರಶ್ನೆಗಳು ಮಾಡೋದಕ್ಕೆ ಬಳಸ್ಕೋಬೇಕು. ಸೊ ಹಾಗಾಗಿ ಆ ಉಳಿದಿರೋ ಟೈಮಲ್ಲಿ ನೀವು ಬೇರೆ ಕ್ವೆಶನ್ಸ್ ಮಾಡಿ 60 ನಿಮಿಷದಲ್ಲಿ 60 ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಸಜೆಸ್ಟ್ ಮಾಡೋದು, ಸೊ ಹಳೆ ಕ್ವೆಶನ್ ಪೇಪರ್ಸ್ ಏನಿದೆ ಅದನ್ನು ಪ್ರಾಕ್ಟೀಸ್ ಮಾಡಿ, ಅದನ್ನು ವರ್ಕೌಟ್ ಮಾಡಿ. ಮಾಡುವಾಗ ದಯವಿಟ್ಟು ಟೈಮ್ ಇಟ್ಕೊಂಡು ಮಾಡಿ, ಎಷ್ಟು ಟೈಮ್ ತೊಗೊಂಡಿದ್ದೀವಿ ಅಂತ. ನೀವು ಪ್ರಾಕ್ಟೀಸ್ ಮಾಡುವಾಗ 60 ನಿಮಿಷದಲ್ಲಿ ಮಾಡಬೇಕು ಅಥವಾ 70 ನಿಮಿಷದಲ್ಲಿ ಮಾಡಬೇಕು ಅಂತ ಏನು ರಿಸ್ಟ್ರಿಕ್ಷನ್ ಇಟ್ಕೋಬೇಡಿ. ಒಂದು ಪೇಪರ್ ಸಾಲ್ವ್ ಮಾಡೋಕ್ಕೆ ನಿಮ್ಗೆ ಎಷ್ಟು ಟೈಮ್ ಸಿಕ್ಕಿದೆ, ಎಷ್ಟು ಟೈಮ್ ತೊಗೊಂಡಿದ್ದೀರಾ ಅದನ್ನು ಮೆಷರ್ ಮಾಡಿ ಇಟ್ಕೊಳ್ಳಿ. ಎಲ್ಲಿ ಜಾಸ್ತಿ ಟೈಮ್ ಆಯಿತು ಅದನ್ನು ಕ್ಯಾಲ್ಕುಲೇಟ್ ಮಾಡಿ, ರೈಟ್? ಸೊ ಅದನ್ನು ಅನಲೈಸ್ ಮಾಡಿ. ನೆಕ್ಸ್ಟ್ ಪೇಪರ್ ಮಾಡುವಾಗ ನಿಮ್ಗೆ ಆ ಟೈಮು ಕಡಿಮೆ ಆಗ್ತಾ ಬರಬೇಕು. ಸೊ ಹೀಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ಆ್ಯಂಡ್ ಒಂದು ತುಂಬ ಇಂಪಾರ್ಟೆಂಟ್ ಥಿಂಗ್, ಸೊ ನಿಮಗೆ ಈಗ ಬೋರ್ಡ್ ಎಕ್ಸಾಮಲ್ಲಿ 95% ಬರಬೇಕು, 98% ಬರಬೇಕು, ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾಕೆಂದರೆ ನೀವು ಅಲ್ಲಿ ಎಲ್ಲ ಕ್ವಶನ್ಸನ್ನು ಆನ್ಸರ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿರ್ತೀರ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಎಲ್ಲ ಪ್ರಶ್ನೆನೂ ಆನ್ಸರ್ ಮಾಡಬೇಕಾಗಿಲ್ಲ. ಸೊ ಅದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಬಟ್ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೇ ಇರೋದ್ರಿಂದ, ಸೊ ನಿಮ್ಗೆ ಗೊತ್ತಿರೋ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡಿ ಆದಮೇಲೆ ನೆಕ್ಸ್ಟು ಇನ್ನೂ ಟೈಮ್ ಉಳಿದಿದ್ರೆ, ಸೊ ಆವಾಗ ನೀವು ಒಂದಷ್ಟು ರಿಸ್ಕ್ ತೊಗೊಂಡು ಮಾಡ್ಬೋದು. ಸೊ ಒಂದು ಸಜೆಷನ್ ಏನಂದರೆ, ನೆಗೆಟಿವ್ ಮಾರ್ಕಿಂಗ್ ಸಿ ಇ ಟಿನಲ್ಲಿ ಇಲ್ಲದೇ ಇರೋದ್ರಿಂದ ನೀವೇನು ಮಾಡ್ಬೋದು, ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಿ ಬರ್ಬೋದು. ಬಟ್ ಏನಂದರೆ, ಫಸ್ಟು ನಿಮಗೆ ಕರೆಕ್ಟಾಗಿ ಬಂದಿರೋದು ಆನ್ಸರ್ ಬಂದಿರೋ ಕ್ವಶನ್ಗಳೇನಿದೆ, ಸೊ ಅದಕ್ಕೆ ಆನ್ಸರ್ಸನ್ನು ಮಾಡಿಟ್ಬಿಡಿ. ಆಮೇಲೆ ಉಳಿದಿರೋ ಪ್ರಶ್ನೆಗೆ ನೀವು ಆಮೇಲೆ ಚಾನ್ಸ್ ತೊಗೋಬೋದು. ಬಟ್ ಬಿಗಿನಿಂಗಲ್ಲೇ ನೀವು ಚಾನ್ಸ್ ತೊಗೊಳೋದಕ್ಕೆ ಹೋಗಬೇಡಿ, ರೈಟ್? ದೆನ್ ಪ್ರಿಕಾಷನ್ಸ್. ಸೊ ಏನೇನು ಪ್ರಿಕಾಷನ್ಸ್ ತೊಗೋಬೇಕು? ಡು ನಾಟ್ ಸ್ಟಾರ್ಟ್ ಲರ್ನಿಂಗ್ ಎ ನ್ಯೂ ಚಾಪ್ಟರ್ ಅಟ್ ದಿಸ್ ಟೈಮ್. ಈಗ ನಾನು ಯಾವುದೋ ಒಂದು ಚಾಪ್ಟರ್ ಓದೇ ಇಲ್ಲಪ್ಪ, ನನಗೆ ಈಗ ಆಸಿಲೇಷನ್ಸ್ ಅನ್ನೋ ಚಾಪ್ಟರ್ ನಂಗೆ ಗೊತ್ತೇ ಇಲ್ಲ, ನಾನು ಮೊದಲಿಂದನೂ ಕೇಳಿಲ್ಲ, ಸೊ ಆ ಚಾಪ್ಟರ್ನ ಇವಾಗ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಟೈಮ್ ಇರೋದು ತುಂಬ ಕಡಿಮೆ. ಸೊ ಸಡನ್ನಾಗಿ ಸ್ಟಾರ್ಟ್ ಮಾಡಿ, ನನಗೆ ಬರೋ ಚಾಪ್ಟರಿಂದ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದಾ, ಬರದೇ ಇರೋ ಚಾಪ್ಟರು ಈಗ ಸ್ಟಾರ್ಟ್ ಮಾಡೋದು ಒಳ್ಳೆಯದಾ? ಹೊಸ ವೆಂಚರ್ಸ್ ಏನು ಮಾಡೋಕ್ಕೆ ಹೋಗಬೇಡಿ. ಸೊ ವಾಟ್ ಐ ಸಜೆಸ್ಟ್ ಈಸ್, ನಿಮಗೆ ಯಾವುದು ತುಂಬ ಚೆನ್ನಾಗಿ ಬರುತ್ತೆ ಅದನ್ನೇ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ತೀರಾ ಏನೂ ಗೊತ್ತೇ ಇಲ್ಲ ಅನ್ನೋ ಚಾಪ್ಟರ್ನ ಈಗ ಟಚ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್, ಚೂಸ್ ಚಾಪ್ಟರ್ಸ್ ವಿಚ್ ಹ್ಯಾವ್ ಮೋರ್ ವೇಟೇಜ್. ಸೊ ಯಾವುದಕ್ಕೆ ಮೋರ್ ವೇಟೇಜ್ ಇದೆ, ಸೊ ಆ ಚಾಪ್ಟರ್ಸ್ನ ಚೂಸ್ ಮಾಡಿ. ನಾನು ಆವಾಗಲೇ ಹೇಳಿದಾಗೆ ಕರೆಂಟ್ ಎಲೆಕ್ಟ್ರಿಸಿಟಿ, ವೇವ್ಸು, ರೈಟ್, ರೇ ಆಪ್ಟಿಕ್ಸು, ಸೆಮಿಕಂಡಕ್ಟರ್ಸು, ಈ ಥರ ಜಾಸ್ತಿ ವೇಟೇಜ್ ಇರುವಂಥ ಚಾಪ್ಟರ್ಸ್, ಮೂವಿಂಗ್ ಚಾರ್ಜಸ್, ಮ್ಯಾಗ್ನೆಟಿಸಮ್, ಇವನ್ನ ಯಾವ ಕಾರಣಕ್ಕೂ ಬಿಡಬೇಡಿ. ಸೊ ಈ ಚಾಪ್ಟರ್ಸ್ಗೆ ಜಾಸ್ತಿ ವೇಟೇಜ್ ಇದೆ, ಹಾಗಾಗಿ ಈ ಚಾಪ್ಟರ್ಸ್ ಮೇಲೆ ಜಾಸ್ತಿ ಗಮನ ಹರಿಸಿ. ನೆಕ್ಸ್ಟ್, ವರ್ಕ್ ಮೋರ್ ಆನ್ ದೋಸ್ ಚಾಪ್ಟರ್ಸ್ ವಿಚ್ ಹ್ಯಾವ್ ಮೋರ್ ವೇಟೇಜ್ ಆ್ಯಂಡ್ ಯು ಆರ್ ಮೋರ್ ಕಂಫರ್ಟಬಲ್. ನಿಮಗೆ ಯಾವುದು ತುಂಬ ಕಂಫರ್ಟಬಲ್ ಅನಿಸುತ್ತೆ ಆ ಚಾಪ್ಟರ್ಸ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ದೆನ್ ಡು ನಾಟ್ ವೇಸ್ಟ್ ಟೈಮ್ ಆನ್ ವೆರಿ ಡಿಫಿಕಲ್ಟ್ ಕಾನ್ಸೆಪ್ಟ್. ಇಫ್ ಯು ಫೀಲ್ ಇಟ್ ಟೂ ಡಿಫಿಕಲ್ಟ್ ಜಸ್ಟ್ ಲೀವ್ ಇಟ್. ಸೊ ಈಗಿರೋ ಕಡಿಮೆ ಸಮಯದಲ್ಲಿ, ಸೊ ಹೊಸದಾಗಿ ಹೊಸ ಕಾನ್ಸೆಪ್ಟ್ಸು ನಿಮ್ಗೆ ಯಾವುದು ತುಂಬ ಕಷ್ಟ ಅಂತ ಅನಿಸಿದ್ರೆ ಅದನ್ನ ಬಿಟ್ಬಿಡಿ. ಈಗ ಫಾರ್ ಎಕ್ಸಾಂಪಲ್, ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಸೆಲ್ಫ್ ಇಂಡಕ್ಟೆನ್ಸ್ ಹೇಗಾಗುತ್ತೆ, ಆ ಕಾನ್ಸೆಪ್ಟ್ ನಮ್ಗೆ ಅರ್ಥನೇ ಆಗ್ತಿಲ್ಲ ಅಥವಾ ಎನರ್ಜಿ ಕನ್ಸಿಡ್ರೇಷನ್ಸ್ ಅರ್ಥ ಆಗ್ತಿಲ್ಲ, ಬಿಟ್ಬಿಡಿ, ಅದೊಂದು ಕಾನ್ಸೆಪ್ಟ್ ತಾನೇ, ಬಿಡಿ, ತೊಂದರೆ ಇಲ್ಲ. ಸೊ ಅದು ಒಂದನ್ನು ಕಲಿಯೋಕ್ಕೋಸ್ಕರ ನಾನು ಇಡೀ ದಿವಸ ಕೂತ್ಕೋತೀನಿ, ಸೊ ಇಟ್ಸ್ ಜಸ್ಟ್ ಎ ವೇಸ್ಟ್ ಆಫ್ ಟೈಮ್. ಸೊ ಇನ್ನೂ ಒಂದು 10-12 ದಿವಸ ಟೈಮ್ ಇದೆ. ಸೊ ಈ ಟೈಮಲ್ಲಿ ಈ ಥರ ಹೊಸ ವೆಂಚರ್ಸ್, ಹೊಸ ಅಡ್ವೆಂಚರ್ಸ್ ಮಾಡೋಕ್ಕೆ ಹೋಗಬೇಡಿ. ಅದ್ರ ಬದಲು ನಿಮಗೆ ಚೆನ್ನಾಗಿ ಬರೋ ಕಾನ್ಸೆಪ್ಟ್ ಯಾವುದಿದೆ, ಸೊ ನಿಮಗೆ ಕಿರ್ಚಾಫ್ಸ್ ಲಾ ಚೆನ್ನಾಗಿ ಬರುತ್ತೆ,
ಅಂತ ಇಟ್ಕೊಳ್ಳೋಣ. ಸೊ ಅದನ್ನು ಅದ್ರ ಮೇಲೆ ಇನ್ನೊಂದೆರಡು ಪ್ರಾಬ್ಲಮ್ಸ್ನ ಜಾಸ್ತಿ ಮಾಡಿ. ಸೊ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಕೊಡಿ, ಅಷ್ಟರಲ್ಲಿ ಅದು ಬಂದರೆ ಸರಿ, ಬರದೇ ಇದ್ದರೆ ಬಿಟ್ಬಿಡಿ. ತುಂಬ ಟೈಮ್ನ ಒಂದೇ ಕಾನ್ಸೆಪ್ಟ್ ಮೇಲೆ ಸ್ಪೆಂಡ್ ಮಾಡಬೇಡಿ. ನೆಕ್ಸ್ಟ್, ಡ್ಯೂರಿಂಗ್ ದ ಎಕ್ಸಾಮಿನೇಷನ್, ಸೊ ಎಕ್ಸಾಮಿನೇಷನ್ ಟೈಮಲ್ಲಿ ಏನು ಮಾಡಬೇಕು? ಸ್ಟಾರ್ಟ್ ಆನ್ಸರಿಂಗ್ ದ ಕ್ವಶನ್ಸ್ ವಿಚ್ ಯು ಫೀಲ್ ಕಂಫರ್ಟಬಲ್, ನೋ ನೀಡ್ ಟು ಆನ್ಸರ್ ಇನ್ ಆರ್ಡರ್. ಸೊ ಈಗ 1 to 60 ಕ್ವಶನ್ಸ್ ಇರುತ್ತೆ, ಸೊ ಅದೇ ಆರ್ಡ್ರಲ್ಲಿ ಆನ್ಸರ್ ಮಾಡ್ಕೊಂಬರ್ಬೇಕು ಅಂತ ಏನು ರೂಲ್ ಇಲ್ಲ. ಸೊ ನಿಮಗೆ ಯಾವ ಕ್ವಶನ್ ಸುಲಭ ಅನಿಸುತ್ತೋ ಅದನ್ನ ಫಸ್ಟ್ ಆನ್ಸರ್ ಮಾಡಿಬಿಡಿ. ಸೊ ಕೆಲವು ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಬರೆಯೋಗಿರುತ್ತೆ, ಅದನ್ನು ಫಸ್ಟ್ ಮುಗಿಸ್ಬಿಡಿ. ಸೊ ಕೆಲವು ನೀವು ನೋಡೇ ಇರಲ್ಲ, ಅದನ್ನ ಕಡೆಗಿಟ್ಕೊಳ್ಳಿ. ಸೊ ಕೊನೆಯಲ್ಲಿ ಸಾಲ್ವ್ ಮಾಡಿ. ಡೋಂಟ್ ಸ್ಪೆಂಡ್ ಟೂ ಮಚ್ ಆಫ್ ಟೈಮ್ ಆನ್ ಒನ್ ಕ್ವಶನ್. ಇಫ್ ದ ಕ್ಯಾಲ್ಕುಲೇಷನ್ ಗೆಟ್ ಸ್ಟಕ್, ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ಎಲ್ಲೋ ಒಂದು ಕಡೆ ಯಾವುದೋ ಮಾಡ್ತಾ ಇರ್ತೀರ, ಮಧ್ಯದಲ್ಲಿ ಸ್ಟ್ರಕ್ ಆಗಿಬಿಡುತ್ತೆ, ಅದು ಬರಲಿಲ್ಲ ಅಂತ ಅದನ್ನೇ ಹಿಡ್ಕೊಂಡು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಡಿ. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗಿ. ಯಾಕೆಂದರೆ ರಿಮೆಂಬರ್, ಈಸಿ ಕ್ವಶನ್ ಆರ್ ಡಿಫಿಕಲ್ಟ್ ಕ್ವಶನ್, ಆಲ್ ಆಫ್ ದೆಮ್ ಕ್ಯಾರಿ ಈಕ್ವಲ್ ಅಮೌಂಟ್ ಆಫ್ ಮಾರ್ಕ್ಸ್, ಎರಡಕ್ಕೂ 1 ಮಾರ್ಕೇ ಬರೋದು. ಸೊ ಅದು ಈಸಿ ಕ್ವಶನ್ನ ಡಿಫಿಕಲ್ಟ್ ಕ್ವಶನ್ ಅನ್ನೋದ್ರ ಮೇಲೆ ಮ್ಯಾಟ್ರ್ ಆಗಲ್ಲ. ಸೊ ಈಸಿ ಕ್ವಶನ್ ಬರೆದ್ರೂ 1 ಮಾರ್ಕೆ, ತುಂಬ ಕ್ಯಾಲ್ಕುಲೇಷನ್ ಮಾಡಿ ಕಷ್ಟ ಇರೋ ಕ್ವಶನ್ ಬರೆದ್ರೂ 1 ಮಾರ್ಕೆ ಬರೋದು. ಸೊ ಹಾಗಾಗಿ ಯಾವುದೇ ಡಿಫ್ರೆನ್ಸ್ ಆಗಲ್ಲ ನಿಮಗೆ. ಸೊ ಹಾಗಾಗಿ ಸೊ ಡೋಂಟ್ ಸ್ಪೆಂಡ್ ಟೂ ಮಚ್ ಆಫ್ ಟೈಮ್ ಅನ್ ಒನ್ ಕ್ವಶನ್. ಅದು ಬರಲಿಲ್ವಾ, ಬಿಟ್ಟಾಕಿ ಮುಂದಕ್ಕೆ ಹೋಗಿ. ರೈಟ್. ನೆಕ್ಸ್ಟ್, ಇಫ್ ಯು ಫೈಂಡ್ ಎನಿ ಕ್ವಶನ್ ವಿಚ್ ಯು ಹ್ಯಾವ್ ನೆವರ್ ಸೀನ್, ಸೊ ಫೆಮಿಲಿಯಾರಿಟಿ ಇಲ್ಲದೆ ಇರೋ ಪ್ರಶ್ನೆ ಬಂದಾಗ, ಕೀಪ್ ಇಟ್ ಟು ದ ಎಂಡ್. ಸೊ ಅದನ್ನ ಕಡೆಗೆ ಮಾಡಿ. ಡೋಂಟ್ ಟ್ರೈ ಎನಿ ನ್ಯೂ ಅಡ್ವೆಂಚರ್ ಡ್ಯೂರಿಂಗ್ ದ ಎಕ್ಸಾಮ್. ಓ ಇದು ನೋಡೋಣ ಏನಾಗುತ್ತೆ ನೋಡೋಣ, ಇದನ್ನು ಟ್ರೈ ಮಾಡಿಬಿಡೋಣ, ಇದನ್ನ ಮಾಡೋದಕ್ಕಿದ್ರೆ ಕಡೆಯಲ್ಲಿ ಇಟ್ಕೊಳ್ಳಿ. ಕಡೆಯಲ್ಲಿ ನೀವು 1 ರೌಂಡ್ ಎಲ್ಲ ಕ್ವಶನ್ಸನ್ನು ಆನ್ಸರ್ ಮಾಡಿ ಆದಮೇಲೆ ಕಡೆಯಲ್ಲಿ ಈ ಕ್ವಶನ್ನ ಟ್ರೈ ಮಾಡಿ. ಸೊ ಅಲ್ಲಿ ಮಧ್ಯದಲ್ಲಿ ಯಾವುದೋ ಒಂದಕ್ಕೆ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೀವೇನೋ ಮಾಡೋಕೆ ಹೋಗಿ, ಎಲ್ಲಿಂದನೋ ಎಲ್ಲಿಗೋ ಹೋಗಿ ಅದು ಎಲ್ಲೋ ಸ್ಟ್ರಕ್ ಆಗಿ ಈ ಥರ ಆಗೋ ಹಾಗೆ ಮಾಡ್ಕೋಬೇಡಿ. ಸೊ ಆ ಥರ ಆಗೋಗಿದ್ರೆ ಕಡೆಗಾಗಲಿ. ಸೊ ಕೀಪ್ ಇಟ್ ಟು ದ ಎಂಡ್. ಸೊ ಇಟ್ ಮೈ ಟರ್ನ್ ಔಟ್ ಟು ಬಿ ಸಿಂಪ್ಲಿ ಟೈಮ್ ಕಿಲ್ಲಿಂಗ್ ಎಕ್ಸರ್ಸೈಸ್. ನೆಕ್ಸ್ಟ್, ಮಾರ್ಕ್ ಮಾಡುವಾಗ ಇದು ತುಂಬ ಇಂಪಾರ್ಟೆಂಟ್, ಯೂಸ್ ಸ್ಕೇಲ್ ವೈಲ್ ಮಾರ್ಕಿಂಗ್ ದ ಬಬಲ್ಸ್ ಇನ್ OMR ಶೀಟ್, ಮೇಕ್ ಶೋರ್ ದಟ್ ಯು ಆರ್ ಮಾರ್ಕಿಂಗ್ ದ ಆಪ್ಷನ್ ಫಾರ್ ದ ಕರೆಕ್ಟ್ ಕ್ವಶನ್. ಸಿ ಈಗ OMR ಶೀಟಲ್ಲಿ ನೀವು ನೋಡಿದ್ರೆ ಇಲ್ಲಿ 1 ಅಂತ ಇರುತ್ತೆ ಕ್ವಶನ್ ನಂಬರು, ಇದು ಆಪ್ಷನ್ ಎ ಬಿ ಸಿ ಡಿ ಈ ಥರ ಇರುತ್ತೆ, ಇದು ಕ್ವಶನ್ ನಂಬರ್ 2, 3 ಇದ್ರ ಕೆಳಗಿನ ಹೀಗೆ 4 ಆಪ್ಷನ್ಸ್ ಇರುತ್ತೆ. ನೀವೇನು ಮಾಡಿರ್ತೀರಾ, ಫಸ್ಟು ಕ್ವಶನ್ಗೆ ಆನ್ಸರ್ ಮೇಲೆ ಬರ್ಕೊಂಡಿರ್ತೀರಾ ಯಾವ್ಯಾವುದು ಅಂತ ಟಿಕ್ ಮಾಡ್ಕೊಂಡಿರ್ತೀರಾ, ಲಾಸ್ಟಿಗೆ ಇದನ್ನು ಮಾರ್ಕ್ ಮಾಡಕ್ಕೆ ಬರ್ತೀರಾ. ಸೊ ಮಾರ್ಕ್ ಮಾಡುವಾಗ ಯಾವ ಪ್ರಶ್ನೆಗೆ ಮಾರ್ಕ್ ಮಾಡ್ತಿದ್ದೀವಿ ಅನ್ನೋದನ್ನು ಕರೆಕ್ಟಾಗಿ ಗಮನವಹಿಸಿ ಮಾಡಿ. ಸೊ ಈಗ ಎರಡನೇ ಕ್ವಶನಿಗೆ ಮಾಡಬೇಕು. ಇಲ್ಲಿ ಒಂದು ಸ್ಕೇಲ್ ಇಟ್ಕೊಂಬಿಡಿ. ಸ್ಕೇಲ್ ಇಟ್ಕೊಂಡ್ರೆ ಈ ಈ ಮಾರ್ಕಿಂಗ್ಸ್ ಏನಿದೆ ಇದು ತುಂಬ ಹತ್ತತ್ರ ಇರುತ್ತೆ OMR ಶೀಟಲ್ಲಿ. ಸೊ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿದಾಗ ಇಲ್ಲಿ ಹೀಗೆ ಅಡ್ಡಕ್ಕೆ ಸ್ಕೇಲ್ ಹೀಗೆ ಇಟ್ಕೊಂಬಿಟ್ರೆ ನಾನು 1ನೇ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ, ಇದಕ್ಕೆ ಆಪ್ಷನ್ ಬಿ, 2ನೇ ಕ್ವಶನಿಗೆ ಆನ್ಸರ್ ಮಾಡ್ತಾ ಇದ್ದೀನಿ, ಇದಕ್ಕೆ ಆಪ್ಷನ್ ಡಿ, ಆವಾಗ ನಿಮಗೆ ಎಲ್ಲೂ ಮಿಸ್ ಆಗೋ ಚಾನ್ಸ್ ಇಲ್ಲ. ಸಪೋಸ್ ಹೀಗೆ ಮಾಡದೇ ಇದ್ದರೆ ಏನಾಗುತ್ತೆ, ಮಿಸ್ ಆದರೆ ನಿಮಗೆ 1ನೇ ಕ್ವಶನ್ ಆನ್ಸರ್ನ 2ನೇ ದಿಕ್ಕು ಬರೆದ್ರಿ ಅಂದ್ಕೊಳ್ಳಿ, 2ನೇ ಕ್ವಶನ್ ಆನ್ಸರ್ನ 3ನೇ ದಿಕ್ಕು ಬರೀತೀರಾ. ಸೊ ಏನಾಯಿತು, ಹೀಗೆ ಕಂಟಿನ್ಯೂಸ್ ಆಗಿಬಿಡ್ತು ಅಂದರೆ ಎಲ್ಲ ಕ್ವಶನ್ಗೂ ನೀವು ಬರೆದಿರೋ ಆನ್ಸರ್ ತಪ್ಪು. ಸೊ ಸಿ ಇ ಟಿನಲ್ಲಿ ನೀವು ಪೆನ್ನಲ್ಲಿ ಮಾರ್ಕ್ ಮಾಡೋದ್ರಿಂದ ಅದನ್ನ ಮತ್ತೆ ಕರೆಕ್ಷನ್ ಮಾಡೋ ಹಾಗೆ ಆಪ್ಷನ್ ಇರೋದಿಲ್ಲ. ಸೊ ಅದನ್ನ ಮತ್ತೆ ಕರೆಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ವೈಟ್ನರೆಲ್ಲ ಹಾಕೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಮಾರ್ಕ್ ಮಾಡುವಾಗ ಸ್ಕೇಲ್ನ ಬಳಸಿ. ಸೊ ಆವಾಗ ನಿಮಗೆ ಮಿಸ್ಟೇಕ್ ಆಗೋ ಚಾನ್ಸಸ್ ಇರೋದಿಲ್ಲ. ರೈಟ್. ಸೊ ಇದಿಷ್ಟು ಪ್ರಿಪ್ರೇಷನ್ ಮತ್ತು ಡ್ಯೂರಿಂಗ್ ದ ಎಕ್ಸಾಮ್ ಏನೇನು ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ಸಜೆಷನ್ಸ್. ಆ್ಯಂಡ್ ಯು ಕ್ಯಾನ್ ಕ್ಲಾಸಿಫೈ ದ ಕ್ವಶನ್ಸ್ ಇನ್ ಟು ಡಿಫರೆಂಟ್ ರೌಂಡ್ಸ್, ಫಸ್ಟ್ ರೌಂಡ್ ಕ್ವಶನ್, ಸೆಕೆಂಡ್ ರೌಂಡ್ ಕ್ವಶನ್, ಥರ್ಡ್ ರೌಂಡ್ ಕ್ವಶನ್ಸ್ ಅಂತ ನೀವು ಅನ್ಕೋಬೋದು. ಫಸ್ಟ್ ರೌಂಡ್ ಅಂದ್ರೇನು, ನಾನು ನೋಡಿದ ತಕ್ಷಣ ಆನ್ಸರ್ ಬರೆಯೋದು. ಸೊ ನಾನು ನೋಡಿದ ತಕ್ಷಣ ಇದಕ್ಕಿದೆ ಆನ್ಸರ್ ಅಂತ ಗೊತ್ತಿರುತ್ತೆ, ಮೆಮೊರಿ ಬೇಸ್ಡ್ ಕ್ವಶನ್ ಏನೋ ಒಂದು ಇರುತ್ತೆ. ಸೊ ಈಗ ಪೋಲರೈಸೇಷನ್ ಕ್ಯಾನ್ ಬಿ ಡನ್ ಫಾರ್ ಓನ್ಲಿ ಟ್ರಾನ್ಸ್ಫರ್ಸ್ ವೇವ್ಸ್, ಓನ್ಲಿ ಲಾಂಗಿಟ್ಯೂಡಿನಲ್ ವೇವ್ಸ್, ಬೋತ್ ಟ್ರಾನ್ಸ್ಫರ್ಸ್ ಲಾಂಗಿಟ್ಯೂಡಿನಲ್ ವೇವ್ಸ್, ಈ ಥರ 4 ಆಪ್ಷನ್ ಏನೋ ಇರುತ್ತೆ. ಸೊ ಈ ಥರದ್ದು ನೋಡಿದ ತಕ್ಷಣ ನಿಮ್ಗೆ ಆನ್ಸರ್ ಬರಿಬೋದು, ಅದು ಫಸ್ಟ್ ರೌಂಡ್. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಂದರೆ ಇದು ನನಗೆ ಗೊತ್ತಿದೆ ಬಟ್ ಸ್ವಲ್ಪ ಇದಕ್ಕೆ ಕ್ಯಾಲ್ಕುಲೇಷನ್ ಮಾಡಬೇಕು, ಇದಕ್ಕೆ ಸ್ವಲ್ಪ ವರ್ಕೌಟ್ ಮಾಡಬೇಕು, ಬರುತ್ತಾ ಇಲ್ವೋ ಆನ್ಸರ್ ಗ್ಯಾರಂಟಿ ಇಲ್ಲ, ಬಟ್ ಇದು ಹೇಗೆ ಮಾಡೋದು ಅಂತ ನಂಗೆ ಗೊತ್ತಿದೆ. ಸೊ ಅದು ಸೆಕೆಂಡ್ ರೌಂಡ್. ಸೊ ಫಸ್ಟ್ 1 ರೌಂಡ್ ಕ್ವಶನ್ ಪೇಪರಲ್ಲಿ ನೋಡ್ಕೊಂಡು ಹೋದಾಗ ನಿಮಗೆ ಫಸ್ಟ್ ರೌಂಡ್ ಕ್ವಶನ್ ಸಿಕ್ಬಿಟ್ರೆ ಅದೆಲ್ಲ ಈಸಿ ಕ್ವಶನ್ಸ್ ಇರುತ್ತೆ, ಹೆಚ್ಚು ಕಡಿಮೆ 10ರಿಂದ 15 ಪ್ರಶ್ನೆಗಳು ಈ ಥರ ಇರುತ್ತೆ, ಅದನ್ನ ನೀವು ಅಲ್ಲಿ ಮುಗಿಸ್ಬಿಡ್ಬೋದು. ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಹೋದಾಗ ಸೆಕೆಂಡ್ ರೌಂಡ್ ಕ್ವಶನ್ಸ್, ಸೊ ಅದು ಹೇಗೆ ನೀವು ಜಸ್ಟ್ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿದ್ರೆ ಬರುತ್ತೆ, ಅದನ್ನ ಸೆಕೆಂಡ್ ರೌಂಡಲ್ಲಿ ಮುಗಿಸ್ಬಿಡ್ಬೋದು. ಆವಾಗ ಈ ರೀತಿ ರೌಂಡ್ ವೈಸ್ ಮಾಡೋದ್ರಿಂದ ನೀವು ಯಾವುದೇ ಕ್ವಶನ್ನ ಓದದೆ ಹಾಗೆ ಬಿಟ್ಟು ಬಂದೆ ಅನ್ನೋ ಪ್ರಮೇಯ ಬರೋದಿಲ್ಲ.
ರೈಟ್. ಸೊ ಹಾಗಾಗಿ ಈ ರೀತಿ ರೌಂಡ್ಸ್ ಮಾಡ್ಕೊಳ್ಳಿ. ತೀರಾ ನನಗೆ ಗೊತ್ತೇ ಇಲ್ಲ ಅಥವಾ ಇದೇನೋ ಹೊಸ ಕ್ಯಾಲ್ಕುಲೇಷನ್ ಮಾಡಬೇಕು ಆ ಥರದಿರೋದು ಅದನ್ನ ಕಡೆಗೆ ಇಟ್ಕೊಳ್ಳಿ, ಅದು ಥರ್ಡ್ ರೌಂಡ್ ಕ್ವಶನ್. ಆವಾಗ ಏನಾಗುತ್ತೆ ಅಂದರೆ ನೀವು ಈಸಿ ಪ್ರಶ್ನೆ ಯಾವ್ಯಾವುದಿದೆ ಅದು ಯಾವುದನ್ನು ಬಿಟ್ಟು ಬರೋದಿಲ್ಲ. ಸೊ ಕಡೆಗೆ ನೀವು ಯಾವ್ದಾರು ಬಿಟ್ಟು ಬಂದಿದ್ರು ಬಿಟ್ಟು ಬಂದಿರೋದು ಡಿಫಿಕಲ್ಟ್ ಕ್ವಶನ್, ಹೇಗಿದ್ರು ನಿಮ್ಗೆ ಅದು ಗೊತ್ತಿಲ್ಲ ಸೊ ಬಿಟ್ಟು ಬಂದಿದ್ದೀರಾ, ಇಟ್ ಈಸ್ ಜಸ್ಟಿಫೈಡ್ ರೈಟ್. ಸೊ ಅದೇ ನೀವು ಈಸಿ ಇರೋ ಕ್ವಶನ್ ಬಿಟ್ಟು ಬಂದರೆ ಡೆಫಿನೆಟ್ಲಿ ಇಟ್ ವಿಲ್ ಹರ್ಟ್ ಯು. ಸೊ ಹಾಗಾಗಿ ಆ ರೀತಿ ಮಾಡ್ಕೋಬೇಡಿ. ಈಸಿ ಕ್ವಶನ್ಸನ್ನು ಯಾವ್ಯಾವ್ದು ಬರುತ್ತೆ ಫಸ್ಟ್ ಅದನ್ನ ನಿಮ್ಮ ಫೆಮಿಲಿಯರ್ ಇರೋದನ್ನು ಮೊದಲು ಮಾಡಿ ಮುಗಿಸ್ಬಿಡಿ ರೈಟ್. ಸೊ ವಿತ್ ದೀಸ್ ಸಜೆಷನ್ಸ್ ಲೆಟ್ ಅಸ್ ಟೇಕ್ ಅಪ್ ಫ್ಯೂ ಪ್ರಾಬ್ಲಮ್ಸ್, ಒಂದಷ್ಟು ಎಮ್ ಸಿ ಕ್ಯೂಸ್ನ ತೊಗೊಳ್ಳೋಣ. ಸೊ ಫಸ್ಟ್ ಪ್ರಾಬ್ಲಮ್, ಸೊ ಈಕ್ವಿವಲೆಂಟ್ ರೆಸಿಸ್ಟೆನ್ಸ್ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ತೊಗೊಂಡಿದ್ದೀನಿ, ಒಂದಷ್ಟು ಪ್ರಾಬ್ಲಮ್ಸ್ನ ಕನ್ಸಿಡರ್ ಮಾಡೋಣ. ಸೊ ನಾಟ್ ದಟ್ ಇದಷ್ಟೇ ಸಾಕು ಅಂತಲ್ಲ, ಸೊ ಒಂದಷ್ಟು ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ನ ಇವತ್ತು ನೋಡೋಣ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಮೊದಲನೇ ಪ್ರಶ್ನೆ, ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ಸ್ ಎ ಆ್ಯಂಡ್ ಬಿ ವಿಲ್ ಬಿ, ಈಚ್ ರೆಸಿಸ್ಟೆನ್ಸ್ ಇಸ್ 15 ಓಮ್. ಸೊ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಹೀಗೆ ಒಂದು ಡಯಾಗ್ರಾಮ್ ಇದೆ. ಸೊ ಇದರ ಡಯಾಗನಲ್ಸ್ ಇದೆ. ಈ ರೀತಿ ಇದೆ. ಸೊ ಇದು ಎ ಬಿ ಸಿ ಡಿ. ಸೊ ಇದು ಎಲ್ಲ ರೆಸಿಸ್ಟೆನ್ಸು ಆಲ್ ಆರ್ ಈಕ್ವಲ್ ಟು 15 ಓಮ್ ಅಂತ ಇದೆ. ಆಪ್ಷನ್ಸು 10 ಓಮ್, 40 ಓಮ್, 30 ಓಮ್, 8 ಓಮ್, ನಾಲ್ಕು ಆಪ್ಷನ್ಸ್ ಇದೆ. ಸೊ ಇದನ್ನು ವಿ ಹ್ಯಾವ್ ಟು ಫೈಂಡ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ಫಸ್ಟ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂದಾಗ ಯಾವ್ಯಾವ ಪಾಯಿಂಟ್ ಮಧ್ಯೆ ಕಂಡುಹಿಡಿಬೇಕು ಅದನ್ನು ಮಾರ್ಕ್ ಮಾಡ್ಕೊಳ್ಳಿ ರೈಟ್. ಸೊ ಈಗ ಅಸ್ಯೂಮ್ ದಟ್ ಕರೆಂಟ್ ಈಸ್ ಎಂಟ್ರಿಂಗ್ ಹಿಯರ್ ಆ್ಯಂಡ್ ಲೀವಿಂಗ್ ಫ್ರಮ್ ಹಿಯರ್. ಇದಕ್ಕೊಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಿ, ಯಾವ್ಯಾವ ಪಾಯಿಂಟ್ ಕೊಟ್ಟಿರ್ತಾರೋ ಎ ಆ್ಯಂಡ್ ಬಿ ಕೊಟ್ಟರೆ ಎ ಆ್ಯಂಡ್ ಬಿ ಕನೆಕ್ಟ್ ಮಾಡಿ, ಸಿ ಆ್ಯಂಡ್ ಡಿ ಕೊಟ್ಟರೆ ಇಲ್ಲಿ ಕನೆಕ್ಟ್ ಮಾಡಿ ರೈಟ್. ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್ ನಾವು ನೋಡಿದ್ರೆ ಈ ಪಾಯಿಂಟಿಗೆ ಬಂದರೆ ಈ ಪಾಯಿಂಟಿಗೆ ಈ ಕಡೆಯಿಂದ ಎಷ್ಟು ಕರೆಂಟ್ ಹೋಗುತ್ತೋ ಈ ಕಡೆಯಿಂದ ಕರೆಂಟ್ ಬಂದರೂ ಅಷ್ಟೇ ಬರುತ್ತೆ. ಸೊ ಇಲ್ಲಿ ಹೇಗೆ ಡಿವೈಡ್ ಆಗುತ್ತೋ ಇಲ್ಲೂ ಹಾಗೆ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ಒಂದು ನಮಗೆ ಸಿಮೆಟ್ರಿ ಸಿಗುತ್ತೆ ರೈಟ್. ಇಲ್ಲೊಂದು ಸಿಮೆಟ್ರಿ ಸಿಗುತ್ತೆ. ಈ ಥರ ಸಿಮೆಟ್ರಿ ಸಿಕ್ಕಿದಾಗ ಏನಾಗುತ್ತೆ, ಹೀಗೆ ನಾವು ಕಟ್ ಮಾಡಿದ್ರೆ ಮೇಲ್ಗಡೆ ಏನಿದೆಯೋ ಕೆಳಗಡೆನೂ ಅಷ್ಟೇ ಇದೆ. ಸೊ ಅಪ್ಪರ್ ಪಾರ್ಟ್ ಆಫ್ ದ ಸರ್ಕ್ಯೂಟ್ ಲೋವರ್ ಪಾರ್ಟ್ ಆಫ್ ದ ಸರ್ಕ್ಯೂಟ್ ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ಸೊ ಹೀಗೆ ಕಟ್ ಮಾಡಿದ್ರೆ ಈ ಪಾಯಿಂಟಲ್ಲಿ ಈ ಪಾಯಿಂಟಲ್ಲಿ ಈ ಕಡೆ ಸೈಡು ಈ ಕಡೆ ಸೈಡ್ ಎರಡೂ ಸೇಮ್ ಇರೋದ್ರಿಂದ ಸೊ ಇಲ್ಲಿಂದ ಕರೆಂಟು ಫ್ಲೋ ಆಗೋದಿಲ್ಲ, ಇಲ್ಲಿಂದ ಈ ಕಡೆ ಕರೆಂಟ್ ಫ್ಲೋ ಆಗೋಲ್ಲ, ಇಲ್ಲಿಂದ ಈ ಕಡೆ ಕರೆಂಟ್ ಫ್ಲೋ ಆಗೋಲ್ಲ. ಸೊ ಇಲ್ಲಿ ನಾವು ಡಿಸ್ಕನೆಕ್ಟ್ ಮಾಡ್ಬೋದು. ಸೊ ಈ ಪಾರ್ಟಲ್ಲಿ ನಾವು ಡಿಸ್ಕನೆಕ್ಟ್ ಮಾಡ್ಬೋದು. ಈ ಡಿಸ್ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಸರ್ಕ್ಯೂಟು, ಸೊ ಇದು 15 ಓಮ್ ಹೀಗೆ ಇದೆ, ಈ 15 ಓಮ್ ಹೀಗೆ ಇದೆ, ಈ 15 ಓಮ್ ಹೀಗೆ ಇದೆ, ಈ 15 ಓಮ್ ಹೀಗೆ ಇದೆ ರೈಟ್. ಸೊ ಈ ಎರಡು 15 ಓಮ್ ಜಾಯಿನ್ ಮಾಡಿ ಇದು ಒನ್ ಸರ್ಕ್ಯೂಟ್ ಆಯಿತು. ಈ ಎರಡು 15 ಓಮ್ ಏನಿದೆ ಇದು ಜಾಯಿನ್ ಮಾಡಿ ಇದು ಇನ್ನೊಂದು ಸರ್ಕ್ಯೂಟ್ ಆಯಿತು ರೈಟ್. ಸೊ ಈಗೇನಾಯಿತು, ಇದು 15, ಇದು 15, ಇದು 15, ಇದು 15, ಇದು 15, ಇದು 15. ಸೊ ಇದು ಕೂಡ 15 15. ಸೊ ನಮಗೆ ಬೇಕಾಗಿರೋದು ಈ ಎರಡರ ಮಧ್ಯ ರೈಟ್. ಸೊ ಈಗ ಇವೆರಡನ್ನು ತೊಗೊಂಡ್ರೆ ನಾವು ಈ 15 ಈ 15 ತೊಗೊಂಡ್ರೆ ದೇ ಆರ್ ಇನ್ ಸೀರೀಸ್. ಸೊ ಎಷ್ಟಾಯಿತು ಇದು 30 ಆಯಿತು. 30 ಮತ್ತು 15 ಇದೆರಡು ಪ್ಯಾರಲಲ್ ಆಯಿತು. ಸೊ 30 ಇಂಟು 15 ಡಿವೈಡೆಡ್ ಬೈ 30 + 15. ಸೊ ಇದೆರಡು ಸೇರಿ ಎಷ್ಟಾಯಿತು, 10 ಓಮ್ ಆಯಿತು. ಸೊ ಇದು 10 ಓಮ್ ಆದರೆ ಈ ಪಾರ್ಟ್ ಏನಿದೆ ಲೋವರ್ ಪಾರ್ಟ್ ಇದು ಕೂಡ 10 ಓಮ್ ಆಗಿ ಎರಡು ಒಂದೇ ಥರ ಇದೆ ನೋಡಿ. ಸೊ ಇದಿಷ್ಟು ಸೇರಿ 10 ಓಮ್ ಆಯಿತು. ಸೊ ಈಗ ಈ ಸರ್ಕ್ಯೂಟ್ನ ವಾಪಸ್ ಬರೆದ್ರೆ ಸೊ ಇಲ್ಲಿ 10 ಓಮ್ ಇದೆ, ಇಲ್ಲಿ 15 ಇದೆ, ಇಲ್ಲಿ 10 ಓಮ್ ಇದೆ, ಇಲ್ಲಿ 15 ಇದೆ. ಈ ಎರಡು ಪಾಯಿಂಟ್ ಮಧ್ಯೆ ನಾವು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಕಂಡುಹಿಡಿತಾ ಇದ್ದೀವಿ. ಸೊ ಈಗ ಕರೆಂಟ್ ಇಲ್ಲಿಂದ ಎಂಟ್ರ್ ಆದರೆ
ಇಲ್ಲಿ ಬಂದರೆ ಡಿವೈಡ್ ಆಗುತ್ತೆ. ಡಿವೈಡ್ ಆಗುತ್ತೆ ಅಂದರೆ ಈ ಎರಡು ಪಾರ್ಟ್ಸು ಪ್ಯಾರಲಲ್ಲಲ್ಲಿ ಇದೆ ಅಂತ ಅರ್ಥ. ಸೊ ಎಲ್ಲಿ ಡಿವೈಡ್ ಆಗುತ್ತೋ ಅಲ್ಲಿ ಪ್ಯಾರಲಲ್ಲಲ್ಲಿ ಇದೆ ಅಂತ ಅರ್ಥ. ಸೊ ಈ 15, ಈ 10, ಈ 15 ಮೂರು ಸೀರೀಸಲ್ಲಿದೆ, ದೇ ಆರ್ ಇನ್ ಪ್ಯಾರಲಲ್ ವಿತ್ 10. ಸೊ ಎಷ್ಟಾಯಿತು, 15 + 15 = 30, 30 + 10 = 40 ಆಯಿತು. ಸೊ ಈ 40, ದಿಸ್ ಈಸ್ ಇನ್ ಪ್ಯಾರಲಲ್ ವಿತ್ ದಿಸ್ 10. ಸೊ ಎಷ್ಟಾಯಿತು, ಈಕ್ವಲೆಂಟ್ ರೆಸಿಸ್ಟೆನ್ಸ್ 40 × 10 / 40 + 10, ದಟ್ ಈಸ್ ಈಕ್ವಲ್ ಟು 8 ಓಮ್. ಸೊ 8 ಓಮ್ ಅಂದರೆ ಇಟ್ ಈಸ್ ಆಪ್ಷನ್ ಡಿ, ರೈಟ್. ಸೊ ಹೀಗೆ ಜಸ್ಟ್ ಒಂದು ಸಿಮೆಟ್ರಿನ ಯೂಸ್ ಮಾಡಿಕೊಂಡು, ಸೊ ಕರೆಂಟ್ ಹೇಗೆ ಡಿವೈಡ್ ಆಗುತ್ತೆ, ಕರೆಂಟ್ ಎಲ್ಲಿ ಸ್ಪ್ಲಿಟ್ ಆಗೋದಿಲ್ಲ, ಕರೆಂಟ್ ಎಲ್ಲಿಂದ ಎಲ್ಲಿಗೆ ಪಾಸ್ ಆಗೋದಿಲ್ಲ, ಇದನ್ನು ಇಟ್ಕೊಂಡು ಸರ್ಕ್ಯೂಟ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು, ರೈಟ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಾಬ್ಲಮ್ 2, ಇನ್ ದ ಸರ್ಕ್ಯೂಟ್ ಶೋನ್ ಇನ್ ದ ಫಿಗರ್ ದ ರೆಸಿಸ್ಟೆನ್ಸಸ್ R1 ಆ್ಯಂಡ್ R2 ಆರ್ ರೆಸ್ಪೆಕ್ಟಿವ್ಲಿ. ಸೊ ಒಂದು ಸರ್ಕ್ಯೂಟ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಒಂದು 20 ಓಮ್ ಇದೆ, ಇಲ್ಲಿ 10 ಓಮ್ ಇದೆ. ಸೊ ಇಲ್ಲಿ ಕರೆಂಟ್ಸ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ 1 ಆ್ಯಂಪಿಯರ್ ಇದೆ. ಸೊ ಇಲ್ಲಿ 0.5 ಆ್ಯಂಪಿಯರ್ ಇದೆ. ಸೊ ನಾವು R1 ಆ್ಯಂಡ್ R2 ಎರಡು ರೆಸಿಸ್ಟೆನ್ಸನ್ನು ಕಂಡುಹಿಡಿಬೇಕು. ಸೊ ಇದಷ್ಟು ಕೊಟ್ಟಿರೋದು. ಸೊ ಆಪ್ಷನ್ಸ್ ಇದೆ, 14 ಓಮ್ 40 ಓಮ್ 40 ಓಮ್ 14 ಓಮ್ 40 ಓಮ್ 30 ಓಮ್ 14 ಓಮ್ 30 ಓಮ್. ಸೊ ಈಗ ಈ ಸರ್ಕ್ಯೂಟಲ್ಲಿ ಈ ರೆಸಿಸ್ಟೆನ್ಸ್, ಈ ರೆಸಿಸ್ಟೆನ್ಸ್ ಮತ್ತು ಈ ರೆಸಿಸ್ಟೆನ್ಸ್, ಇವು ಮೂರು ಎಲ್ಲಿ ಕನೆಕ್ಟ್ ಆಗಿದೆ ಅಂತ ನೋಡಿ. ಸೊ 20 ಓಮ್ ತೊಗೊಂಡ್ರೆ ಇಟ್ ಈಸ್ ಕನೆಕ್ಟೆಡ್ ಬಿಟ್ವೀನ್ ದೀಸ್ ಟು ಪಾಯಿಂಟ್ಸ್. ಇದನ್ನ ನಾನು ಎ ಆ್ಯಂಡ್ ಬಿ ಅಂತ ಕರೆಯೋಣ ಸುಮ್ಮನೆ, ಜಸ್ಟ್ ಫಾರ್ ಅವರ್ ರೆಫರೆನ್ಸ್. ಓಕೆ, ಸೊ ಈ 10 ಓಮ್ ಕೂಡ ನೋಡಿ, ಒಂದು ಸೈಡು ಎ ಕನೆಕ್ಟ್ ಬಿ ಕನೆಕ್ಟ್ ಆಗಿದೆ, ಇನ್ನೊಂದು ಸೈಡು ಹೋಗಿ ವಾಪಸ್ ಎಗೆ ಕನೆಕ್ಟ್ ಆಗಿದೆ. ಈ R2 ಏನಿದೆ, ಇದು ಕೂಡ ಎ ಆ್ಯಂಡ್ ಬಿ ಮಧ್ಯೆ ಇದೆ. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು, ದೇ ಆರ್ ಆಲ್ ಇನ್ ಪ್ಯಾರಲಲ್. ಸೊ ಮೂರು ರೆಸಿಸ್ಟೆನ್ಸು ಪ್ಯಾರಲಲ್ಲಿದೆ. ಪ್ಯಾರಲಲ್ಲಿದ್ದರೆ ಇದರ ಕ್ರಾಸ್ ವೋಲ್ಟೇಜ್ ಎಷ್ಟೋ ಇದರ ಕ್ರಾಸು ಅಷ್ಟೇ ಇರಬೇಕು, ಇದರ ಕ್ರಾಸು ಅಷ್ಟೇ ಇರಬೇಕು. ಮೂರು ರೆಸಿಸ್ಟೆನ್ಸ್ಗಳ ಅಕ್ರಾಸಲ್ಲಿ ವೋಲ್ಟೇಜು ಅಷ್ಟೇ ಇರಬೇಕು. ಸೊ ಇದರ ಕ್ರಾಸ್ ವೋಲ್ಟೇಜ್ ಎಷ್ಟು, ವೋಲ್ಟೇಜ್ ಇಸ್ ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್. ಕರೆಂಟ್ ಎಷ್ಟು, 1 ಆ್ಯಂಪಿಯರ್, ರೆಸಿಸ್ಟೆನ್ಸ್ 20. ಸೊ ಇದರ ಕ್ರಾಸ್ ಎಷ್ಟು ವೋಲ್ಟೇಜ್ ಆಗಬೇಕು, 20 ವೋಲ್ಟ್ ಆಗಬೇಕು. ಸೊ ಅಲ್ಲಿಗೆ ಇದರ ಕ್ರಾಸು 20 ವೋಲ್ಟ್ ಆಗಬೇಕು, ಇದರ ಕ್ರಾಸಲ್ಲೂ 20 ವೋಲ್ಟ್ ಆಗಬೇಕು, ರೈಟ್. ಸೊ ಇಲ್ಲಿ 20 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ದು 10 ಓಮ್ ರೆಸಿಸ್ಟೆನ್ಸ್ ಇದ್ದರೆ ಇಲ್ಲಿ ಕರೆಂಟ್ ಎಷ್ಟು ಬರಬೇಕು, 2 ಆ್ಯಂಪಿಯರ್ ಬರಬೇಕು, ಕರೆಕ್ಟ್. ಸೊ ಇಲ್ಲಿ ಆಲ್ರೆಡಿ 1 ಆ್ಯಂಪಿಯರ್ ಇದೆ, ಇಲ್ಲಿ 2 ಆ್ಯಂಪಿಯರ್ ಕರೆಂಟ್ ಬರುತ್ತೆ. ಸೊ ಇಲ್ಲೆಷ್ಟು ಕರೆಂಟ್ ಬರುತ್ತೆ, ಸೊ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ 0.5 ಆ್ಯಂಪಿಯರ್ ಅಂತ. ಇದು 0.5 ಆ್ಯಂಪಿಯರು, 20 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಈ ರೆಸಿಸ್ಟೆನ್ಸ್ ಎಷ್ಟಾಗಬೇಕು. ಸೊ 20 ÷ 0.5, ದಿಸ್ ಶುಡ್ ಬಿ 40 ಓಮ್, ರೈಟ್. ಸೊ ನಮಗೆ R2 ವ್ಯಾಲ್ಯೂ ಸಿಕ್ಕಾಯಿತು. ನಮಗಿನ್ನು ಬೇಕಾಗಿರೋದು ಯಾವುದು, R1 ವ್ಯಾಲ್ಯೂ. R1 ವ್ಯಾಲ್ಯೂ ಮಾತ್ರ ಬೇಕು. ಈಗ ಇಲ್ಲಿ ಟೋಟಲ್ ಕರೆಂಟ್ ಎಷ್ಟು ಬರ್ತಾ ಇದೆ ನೋಡಿ. ಸೊ ಇಲ್ಲಿ ಹೋಗ್ತಿರೋದೆಷ್ಟು, 0.5. ಇಲ್ಲಿ ಹೋಗ್ತಿರೋದೆಷ್ಟು, ಇಲ್ಲೊಂದು 2 ಆ್ಯಂಪಿಯರ್ ಹೋಗ್ತಿದೆ, ಇಲ್ಲೊಂದು 1 ಆ್ಯಂಪಿಯರ್ ಹೋಗ್ತಿದೆ. ಸೊ ಟೋಟಲ್ ಇಲ್ಲಿ 3 ಆ್ಯಂಪಿಯರ್ ಹೋಗ್ತಿದೆ. ಸೊ ಇಲ್ಲೊಂದು 0.5, ಎಲ್ಲ ಸೇರಿ 3.5 ಆ್ಯಂಪಿಯರ್ ಆಯಿತು, ರೈಟ್. ಸೊ 3.5 ಆ್ಯಂಪಿಯರ್ ಆಯಿತು. ಇದಿಷ್ಟು ಸೇರಿ ನಾನು ಒಂದು ರೆಸಿಸ್ಟೆನ್ಸ್ ಅಂತ ಅಂದ್ಕೊಂಡ್ರೆ ಇದಿಷ್ಟು ಅಕ್ರಾಸಲ್ಲಿ ವೋಲ್ಟೇಜ್ ಎಷ್ಟು, 20 ವೋಲ್ಟ್ ಆಯಿತು. ಸೊ ಇದನ್ನ ನಾನು ಈ ಸರ್ಕ್ಯೂಟ್ನ ರೀರೈಟ್ ಮಾಡಿದ್ರೆ ಇದು R1, ಇದಿಷ್ಟು ಸೇರಿ ನಾನು ಒಂದೇ ರೆಸಿಸ್ಟೆನ್ಸ್ ಹಾಕ್ಕೋತೀನಿ. ಸೊ ಇದನ್ನ RP ಅಂತ ಕರೆಯೋಣ, ಪ್ಯಾರಲಲ್ ಕಾಂಬಿನೇಷನ್ದು. ಸೊ ಇಲ್ಲಿ ಬ್ಯಾಟ್ರಿ ಇದೆ, ಸೊ ಇದು 69 ವೋಲ್ಟ್. ಈಗ ನಮಗೇನು ಗೊತ್ತು, ಇದರ ಕ್ರಾಸಲ್ಲಿ ವೋಲ್ಟೇಜು 20 ಅಂತ ಗೊತ್ತು, ರೈಟ್. ಸೊ ಈಗ ಇದರಲ್ಲಿ ಎಷ್ಟಾಗಬೇಕು, ಇದರ ಕ್ರಾಸ್ ವೋಲ್ಟೇಜು ಇದರ ಕ್ರಾಸ್ ವೋಲ್ಟೇಜ್ ಎರಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ವೋಲ್ಟೇಜ್ ಬರಬೇಕು. ಇದು 69 ಆಗಿದೆ, 20 ಆದರೆ ಇದು 49 ಆಗಬೇಕು. ಸೊ ಇದು 49 ವೋಲ್ಟ್, ಇದರಲ್ಲಿ ಕರೆಂಟ್ ಎಷ್ಟಿದೆ, 3.5 ಆ್ಯಂಪಿಯರ್ ಇದೆ. ಸೊ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ವಾಟ್, ವೋಲ್ಟೇಜ್ ಬೈ ಕರೆಂಟ್. ಸೊ ವೋಲ್ಟೇಜ್ ಎಷ್ಟು, 49, ಕರೆಂಟ್ ಎಷ್ಟು, 3.5. ಸೊ ಎಷ್ಟು ಬರುತ್ತೆ, 14 ಓಮ್.
So R1 is 14 ohm. R2 is next one to 40 ohm. So 14 and 40. So it is option A. So here, just current calculation in the voltage calculation in the you can arrive at the result. Next, one question go on. Problem number 3. All capacitors used in the diagram are labeled are identical and each of capacitance C. Then effective capacitance between the point A and B is. So only what test capacitors are there? 6 capacitors are there. So all these capacitors are connected like this. So what R capacitor is there? So idu A, idu B anta kottidare. So ili interconnections ide. So illinda ili connect agide. Illinda ili connect agide. Yes, one more capacitor is there. So illinda ili connect agide, illinda ili connect agide. So ee reethi interconnections ide. So iga first idu parallel alli idya series alli idya idanna naavu decide maadkobeku. So again maadana ee points ge names kodana, idna P ankolana, idanna Q ankolana, idu R, idu S, idu T. Okay, idu T ankolana, idu U ankolana, idu hegidru B anta ide hage irli. Ig nodi A P R moorunu onde terminal madhyadalli yavade resistance athva capacitance illa, idu mooru onde terminal agutte. So A P R mooru seri onde terminal. P inda Q ge onde capacitor hogide. So P in the Q ge one capacitor hogide. R in the S ge one capacitor hogide. R in the S ge one capacitor hogide. Idu P in the Q ge, idu R in the S ge. Next. Yes. So P in the one, R in the ಒಂದು ಎರಡು ಕನೆಕ್ಷನ್ ಆಯಿತು. ಈಗ ನೋಡಿ ಈ Q, S ಮತ್ತು U ಇದಷ್ಟು ಒಂದೇ ಟರ್ಮಿನಲ್ಗೆ ಕನೆಕ್ಟ್ ಆಗಿದೆ, ರೈಟ್? ಸೊ ಕ್ಯೂ ಎಸ್ ಮತ್ತು ಯು ಇದಿಷ್ಟು ಒಂದೇ ಟರ್ಮಿನಲ್ಗೆ ಕನೆಕ್ಟ್ ಆಗಿದೆ. ಸೊ ಇದು ಎರಡನ್ನು ಜಾಯಿನ್ ಮಾಡ್ಬೋದು. ಸೊ ಪಿ ಇಂದ ಕ್ಯೂ ಒಂದು ಹೋಗಿದೆ, ಆರ್ ಇಂದ ಎಸ್ಸಿಗೊಂದು ಹೋಗಿದೆ, ಈ ಆರ್ ಇಂದ ಇನ್ನೊಂದು ಕ್ಯೂಗೆ ಹೋಗಿದೆ. ಒಟ್ಟು ಮೂರು ಕೆಪಾಸಿಟರ್ ಆಯಿತು ಆರ್ ಇಂದ ಕ್ಯೂಗೆ. ಸೊ ಇದರಲ್ಲಿ ಕ್ಯೂ, ಎಸ್ ಮತ್ತು ಯು ಇದಿಷ್ಟು ಶಾರ್ಟ್ ಆಗಿದೆ. ಸೊ ಈ ಟರ್ಮಿನಲ್ಲು ಕ್ಯೂ ಆಗ್ಬೋದು, ಎಸ್ ಆಗ್ಬೋದು, ಯು ಆಗ್ಬೋದು, ಮೂರು ಟರ್ಮಿನಲ್ ಸೇರಿ ಒಂದೇ ಟರ್ಮಿನಲ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ಯೂ ಇಂದ ಮತ್ತೆ ಈ ಟರ್ಮಿನಲ್ ಟಿ ಬಿ, ರೈಟ್? ಟಿ ಬಿ ಈ ಎರಡು ಟರ್ಮಿನಲ್ಲು ಶಾರ್ಟ್ ಆಗಿದೆ, ಟಿ ಮತ್ತು ಬಿ ಎರಡು ಟರ್ಮಿನಲ್ ಶಾರ್ಟ್ ಆಗಿದೆ. ಸೊ ಎಸ್ ಇಂದ ಟಿಗೆ ಒಂದು ಟರ್ಮಿನಲ್ ಹೋಗಿದೆ, ಒಂದು ಕೆಪಾಸಿಟರ್ ಹೋಗಿದೆ. ಇದು ಎಸ್ ಇಂದ ಟಿಗೆ. ನೆಕ್ಸ್ಟ್ ನೆಕ್ಸ್ಟ್ ಟರ್ಮಿನಲ್ ಯುಗೆ ಬಂದರೆ ಯು ಇಂದ ಟಿಗೆ ಒಂದು ಹೋಗಿದೆ. ನೆಕ್ಸ್ಟ್ ಇನ್ನೊಂದು ಬಂದರೆ ಯು ಇಂದ ಬಿಗೆ ಒಂದು ಹೋಗಿದೆ. ಸೊ ಈ ಮೂರು ಟರ್ಮಿನಲ್ನ ನಾವು ಶಾರ್ಟ್ ಮಾಡ್ಬೋದು. ಸೊ ಟಿ ಮತ್ತು ಬಿ ಎರಡು ಶಾರ್ಟ್. ಸೊ ಈಗ ಎ ಮತ್ತು ಬಿ ಮಧ್ಯ ಕೆಪಾಸಿಟೆನ್ಸ್ ಕಂಡುಹಿಡಿಬೇಕು. ಸೊ
ಇದಷ್ಟು ಇದು ಮೂರು ಪ್ಯಾರಲಲ್ ಆಯಿತು ಇದು ಮೂರು ಪ್ಯಾರಲಲ್ ಆಯಿತು ಇವೆರಡು ಸೀರೀಸ್ ಆಯಿತು ಸೊ ನೆಕ್ಸ್ಟ್ ಸರ್ಕ್ಯೂಟ್ ಏನಾಗುತ್ತೆ ಇದು ಮೂರು ಪ್ಯಾರಲಲ್ ಆದರೆ ಸೊ ಸಿ 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 ಇನ್ ಪ್ಯಾರಲಲ್ ಇಟ್ ವಿಲ್ ಬಿ ತ್ರೀ ಸಿ ಇದು ಕೂಡ ಸಿ 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 ಇನ್ ಪ್ಯಾರಲಲ್ ಇದು ಕೂಡ ತ್ರೀ ಸಿ ಆಯಿತು ಸೊ ತ್ರೀ ಸಿ ತ್ರೀ ಸಿ ಆರ್ ಇನ್ ಸೀರೀಸ್ ಸೊ ಎಫೆಕ್ಟಿವ್ ವಿಲ್ ಬಿ 1.5 ಸಿ ಸೊ ದಟ್ ಈಸ್ ಆಪ್ಷನ್ ಎ ರೈಟ್ ಸೊ ಆಪ್ಷನ್ ಎ ಆಗಿ ಆನ್ಸರ್ ಬರುತ್ತೆ ಸೊ ಹೀಗೆ ಸೊ ಇಂಟರ್ ಕನೆಕ್ಷನ್ಸ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು ಮುಂದಿನ ಪ್ರಶ್ನೆಗೆ ಹೋಗೋಣ ಎ ಪ್ರೋಟಾನ್ ಆ್ಯಂಡ್ ಎನ್ ಆಲ್ಫಾ ಪಾರ್ಟಿಕಲ್ ಮೂವಿಂಗ್ ವಿತ್ ಸೇಮ್ ವೆಲಾಸಿಟಿ ಎಂಟರ್ ಇಂಟು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಕ್ಟಿಂಗ್ ನಾರ್ಮಲ್ ಟು ದ ಪ್ಲೇನ್ ಆಫ್ ದೇರ್ ಮೋಷನ್ ದ ರೇಷಿಯೋ ಆಫ್ ರೇಡಿಯೈ ಆಫ್ ಸರ್ಕ್ಯುಲರ್ ಪಾತ್ಸ್ ಡಿಸ್ಕ್ರೈಬ್ ಬೈ ದ ಪ್ರೋಟಾನ್ ಆ್ಯಂಡ್ ಆಲ್ಫಾ ಪಾರ್ಟಿಕಲ್ ಈಸ್ ಸೊ ಏನು ಕೊಟ್ಟಿದ್ದಾರೆ ಒಂದು ಆಲ್ಫಾ ಪಾರ್ಟಿಕಲ್ ಇದೆ ಒಂದು ಪ್ರೋಟಾನ್ ಇದೆ ಸೊ ಎರಡು ಸೇಮ್ ವೆಲಾಸಿಟಿ ಇದೆ ದೇ ಎಂಟರ್ ಇಂಟು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮು ವೆಲಾಸಿಟಿ ಸೇಮು ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದೇರ್ ಮೋಷನ್ ಸೊ ಅದು ಕೂಡ ಸೇಮ್ ಇದೆ ನೆಕ್ಸ್ಟ್ ರೇಷಿಯೋ ಆಫ್ ದ ರೇಡಿಯ ಆಫ್ ಸರ್ಕ್ಯುಲರ್ ಪಾತ್ಸ್ ಸೊ ವೆನೆವರ್ ವೆಲಾಸಿಟಿ ಈಸ್ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ದ ಪಾರ್ಟಿಕಲ್ ಟ್ರೇಸಸ್ ಸರ್ಕ್ಯುಲರ್ ಪಾತ್ ಯು ನೋ ದಿಸ್ ಸೊ ಈ ಸರ್ಕ್ಯುಲರ್ ಪಾತ್ಗೆ ಫಾರ್ಮುಲಾ ಏನು ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಗಿವನ್ ಬೈ ಎಂ ವಿ ಬೈ ಕ್ಯೂ ಬಿ ಸೊ ಈಗ ಎರಡರದ್ದು ರೇಷಿಯೋ ತಗೋಬೇಕು ವಿ ನೀಡ್ ಟು ಟೇಕ್ ರೇಡಿಯಸ್ ಆಫ್ ಪ್ರೋಟಾನ್ ಡಿವೈಡೆಡ್ ಬೈ ರೇಡಿಯಸ್ ಆಫ್ ಆಲ್ಫಾ ಪಾರ್ಟಿಕಲ್ ಸೊ ಎರಡಕ್ಕೂ ವೆಲಾಸಿಟಿ ಸೇಮ್ ಅಂತ ಅವರೇ ಕೊಟ್ಟಿದ್ದಾರೆ ಎರಡಕ್ಕೂ ಮ್ಯಾಗ್ನೆಟಿಕ್ ಫೀಲ್ಡು ಸೇಮ್ ರೈಟ್ ಸಿ ಪರ್ಪೆಂಡಿಕ್ಯುಲರ್ ಇದ್ದಾಗ ಮಾತ್ರ ಸರ್ಕ್ಯುಲರ್ ಪಾತಿಗೆ ಹೋಗೋದು ಪರ್ಪೆಂಡಿಕ್ಯುಲರ್ ಇಲ್ಲ ಅಂದರೆ ಇಟ್ ವಿಲ್ ಗೋ ಇನ್ ಹೆಲಿಕಲ್ ಪಾತ್ ರಿಮೆಂಬರ್ ದ್ಯಾಟ್ ಸೊ ಈಗ ಮಾಸ್ ಎರಡಕ್ಕೂ ಬೇರೆ ಚಾರ್ಜ್ ಎರಡಕ್ಕೂ ಬೇರೆ ಸೊ ವಾಟ್ ವಿ ಕ್ಯಾನ್ ರೈಟ್ ಮಾಸ್ ಆಫ್ ಪ್ರೋಟಾನ್ ಡಿವೈಡೆಡ್ ಬೈ ಮಾಸ್ ಆಫ್ ಆಲ್ಫಾ ಪಾರ್ಟಿಕಲ್ ಇಂಟು ಚಾರ್ಜ್ ಆಫ್ ಆಲ್ಫಾ ಪಾರ್ಟಿಕಲ್ ಡಿವೈಡೆಡ್ ಬೈ ಚಾರ್ಜ್ ಆನ್ ಪ್ರೋಟಾನ್ ರೈಟ್ ಸಿ ರೇಡಿಯಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಚಾರ್ಜ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಸೊ ಮಾಸ್ ಆಫ್ ಪ್ರೋಟಾನ್ ಟು ದ ಮಾಸ್ ಆಫ್ ಆಲ್ಫಾ ಪಾರ್ಟಿಕಲ್ ತೊಗೊಂಡ್ರೆ ಸೊ ಇದು ಎಮ್ ಅಂತ ತೊಗೊಂಡ್ರೆ ಮಾಸ್ ಆಫ್ ಪ್ರೋಟಾನ್ ಮಾಸ್ ಆಫ್ ಆಲ್ಫಾ ಪಾರ್ಟಿಕಲ್ ಎಷ್ಟಾಗುತ್ತೆ 4 ಟೈಮ್ಸ್ ಎಮ್ ಸೊ ಆಲ್ಫಾ ಪಾರ್ಟಿಕಲ್ ಅಂದ್ರೇನು ಇಟ್ ಈಸ್ ಹೀಲಿಯಮ್ ನ್ಯೂಕ್ಲಿಯಸ್ Hg2 4 ಸೊ ಮಾಸ್ ನಂಬರು 4 ಅಟಾಮಿಕ್ ನಂಬರು 2 ಅಂದರೆ ಚಾರ್ಜ್ 2 ಯೂನಿಟ್ ಇರುತ್ತೆ ಮಾಸು 4 ಯೂನಿಟ್ ಇರುತ್ತೆ ಇಂಟು ಸೊ ಚಾರ್ಜ್ ಆಲ್ಫಾ ಪಾರ್ಟಿಕಲಿಗೆ ಚಾರ್ಜ್ ಎಷ್ಟು 2e ಪ್ರೋಟಾನಿಕ್ ಚಾರ್ಜ್ ಎಷ್ಟು ಇ ಸೊ ಇ ಕ್ಯಾನ್ಸಲ್ ಆಗುತ್ತೆ ಎಮ್ ಎಮ್ ಕ್ಯಾನ್ಸಲ್ ಆಗುತ್ತೆ ಸೊ ಏನು ಉಳಿತು 2 ÷ 4 ದಟ್ ಈಸ್ ಈಕ್ವಲ್ ಟು ಹಾಫ್ ಸೊ ದಟ್ ಈಸ್ 1:2 ಸೊ ದಟ್ ಈಸ್ ಆಪ್ಷನ್ ಎ ರೈಟ್ ಸೊ ಈ ರೀತಿ ಪ್ರಪೋರ್ಷನಾಲಿಟೀಸಲ್ಲೇ ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಸಿ ಅದರ್ವೈಸ್ ಏನು ಮಾಡಬೇಕು ಇದಕ್ಕೊಂದು ಫಾರ್ಮುಲಾ ಬರೀಬೇಕು ಆರ್ ಪಿಗೊಂದು ಫಾರ್ಮುಲಾ ಬರೀತೀರಾ ಆರ್ ಆಲ್ಫಾಗೊಂದು ಫಾರ್ಮುಲಾ ಬರೀತೀರಾ ಟೈಮ್ ವೇಸ್ಟ್ ಸೊ ಡೈರೆಕ್ಟಾಗಿ ಈ ಸ್ಟೆಪ್ಪಿಗೆ ಬರ್ಬೋದು ರೈಟ್ ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಶಾರ್ಟ್ಕಟ್ ಓಕೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ರೇ ಆಪ್ಟಿಕ್ಸ್ ಮೇಲೆ ಪ್ರಶ್ನೆ ರೇ ಆಫ್ ಲೈಟ್ ಫಾಲ್ಸ್ ಆನ್ ಎ ಟ್ರಾನ್ಸ್ಪರೆಂಟ್ ಪ್ಲೇಟ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ √3 ವಿತ್ ರೆಸ್ಪೆಕ್ಟ್ ಟು ಏರ್ ಇಫ್ ದ ರಿಫ್ಲೆಕ್ಟೆಡ್ ಆ್ಯಂಡ್ ರಿಫ್ರಾಕ್ಟೆಡ್ ರೇಸ್ ಆರ್ ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ದೆನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಸೊ ಇದು ನಿಮಗೆ ತುಂಬ ಫೆಮಿಲಿಯರ್ ಇರುವಂಥ ಪ್ರಶ್ನೆ ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ಕಂಡುಹಿಡಿಬೇಕು ಕೊಟ್ಟಿರೋದೇನು ಅಂದರೆ ಸೊ ಟ್ರಾನ್ಸ್ಪರೆಂಟ್ ಪ್ಲೇಟ್ ಮೇಲೆ ಬಿದ್ದಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ ರಿಫ್ಲೆಕ್ಟೆಡ್ ಆ್ಯಂಡ್ ರಿಫ್ರಾಕ್ಟೆಡ್ ರೇಸ್ ಆರ್ ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ ಸೊ ಇದು ಮೀಡಿಯಮ್ ಅಂದ್ಕೊಳ್ಳೋಣ ಇದು ಮೀಡಿಯಮ್ ಅಂದ್ಕೊಳ್ಳೋಣ ಸೊ ಇಟ್ ಹ್ಯಾಸ್ ಫಾಲನ್ ಲೈಕ್ ದಿಸ್ ರೇ ಆಫ್ ಲೈಟ್ ಈಸ್ ಇನ್ಸಿಡೆಂಟ್ ಲೈಕ್ ದಿಸ್ ಸೊ ಈಗ ಇಲ್ಲಿ ರಿಫ್ರಾಕ್ಷನ್ ಆಗಿದೆ ಸೊ ಇಲ್ಲೊಂದು ರಿಫ್ಲೆಕ್ಷನ್ನು ಇದೆ ಸೊ ಕೊಟ್ಟಿರೋದೇನು ಇದೆರಡು ಪರ್ಪೆಂಡಿಕ್ಯುಲರ್ ಅಂತ ಸೊ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಐ ಆದರೆ ಇದು ಕೂಡ ಐ ಇದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಆರ್ ಸೊ ದಿಸ್ ಈಸ್ 90 ಸೊ ಕ್ಲಿಯರ್ಲಿ ಐ ಪ್ಲಸ್ ಆರ್ ಶುಡ್ ಬಿ ಈಕ್ವಲ್ ಟು 90 ಸೊ ಆರ್ ಈಸ್ ಈಕ್ವಲ್ ಟು 90 ಮೈನಸ್ ಐ ಕರೆಕ್ಟ್
ಸೊ ಈಗ ಇದಕ್ಕೆ ಸ್ನೆಲ್ಸ್ ಲಾ ಅಪ್ಲೈ ಮಾಡೋಣ. ಸೊ ನಿಮ್ಮ ಸ್ನೆಲ್ಸ್ ಲಾ ಏನು ಹೇಳುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್ ಈಸ್ ಈಕ್ವಲ್ ಟು ಸೈನ್ ಐ ಬೈ ಸೈನ್ ಆರ್. ಸೊ ಎನ್ ಈಸ್ ರೂಟ್ ತ್ರೀ, ಸೊ ಇಟ್ ವಿಲ್ ಬಿ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆಫ್ ಆರ್ ಈಸ್ ವಾಟ್ 90 ಮೈನಸ್ ಐ. ಸೊ ದಟ್ ವಿಲ್ ಬಿ ಸೈನ್ ಐ ಬೈ ಕಾಸ್ ಐ. ಸೊ ಸೈನ್ ಐ ಬೈ ಕಾಸ್ ಐ ಏನಾಯಿತು, ಟ್ಯಾನ್ ಐ. ರೂಟ್ ತ್ರೀ ಈಸ್ ಈಕ್ವಲ್ ಟು ಟ್ಯಾನ್ ಐ ಆಯಿತು. ಸೊ ಐ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ತ್ರೀ. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ತ್ರೀ ಅಂದರೆ ಇಟ್ ವಿಲ್ ಬಿ 60 ಡಿಗ್ರಿ, ರೈಟ್. ಸೊ ಇದು ರೂಟೀನ್ ಕ್ಯಾಲ್ಕುಲೇಷನ್ ಟೈಪ್. ಸಿ, ಈ ಪ್ರಶ್ನೆನ ನೀವು ಇನ್ನೂ ಒಂದು ರೀತಿಯಲ್ಲಿ ಮಾಡ್ಬೋದು. ಸಿ, ರಿಫ್ಲೆಕ್ಟೆಡ್ ರಿಫ್ರಾಕ್ಟೆಡ್ ಲೈಟ್ ಎರಡೂ ಪರ್ಪೆಂಡಿಕ್ಯುಲರ್ ಅಂತ ಆದರೆ, ಸೊ ಇಟ್ ವಿಲ್ ಬಿ ದ ಕೇಸ್ ಆಫ್ ಯುವರ್ ಬ್ರೂಸ್ಟರ್ಸ್ ಫಾರ್ಮುಲಾ. ಬ್ರೂಸ್ಟರ್ಸ್ ಆಂಗಲ್ ಆಗುತ್ತೆ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಬ್ರೂಸ್ಟರ್ಸ್ ಆಂಗಲ್. ಸೊ ಬ್ರೂಸ್ಟರ್ಸ್ ಆಂಗಲ್ ಆರ್ ಯುವರ್ ಪೋಲರೈಸಿಂಗ್ ಆ್ಯಂಗಲ್. ಸೊ ಪೋಲರೈಸಿಂಗ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆದರೆ ಡೈರೆಕ್ಟಾಗಿ ಬ್ರೂಸ್ಟರ್ಸ್ಲ ಬರಿಬೋದು, ಎನ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಪಿ. ಸೊ ಇದು ಅವಾಗ ಥೀಟಾ ಪಿ ಆಯಿತು, ಪೋಲರೈಸಿಂಗ್ ಆ್ಯಂಗಲ್ ಆಯಿತು. ಸೊ ಇದು ಪೋಲರೈಸಿಂಗ್ ಆ್ಯಂಗಲ್ ಆದರೆ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ರೂಟ್ ತ್ರೀ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಪಿ ಅಥವಾ ಥೀಟಾ ಬಿ ಏನಾದರೂ ಬರ್ಕೊಳ್ಳಿ. ಬ್ರೂಸ್ಟರ್ಸ್ ಆ್ಯಂಗಲ್ ಅಂತನಾರು ಬರೀರಿ, ಇಲ್ಲ ಪೋಲರೈಸಿಂಗ್ ಆ್ಯಂಗಲ್ ಆರ ಅಂದ್ವಿ, ಎರಡು ಒಂದೇ, ರೈಟ್. ಸೊ ಡೈರೆಕ್ಟಾಗಿ ನಾವು ಈ ಸ್ಟೆಪ್ಪಿಗೆ ಬಂದ್ಬಿಟ್ವಿ, ರೈಟ್. ಸೊ ಬೈ ಯೂಸಿಂಗ್ ಬ್ರೂಸ್ಟರ್ಸ್ ಲಾ ಯು ಕ್ಯಾನ್ ಡೈರೆಕ್ಟ್ಲಿ ಸಾಲ್ವ್ ದಿಸ್. ಸೊ ಇದು ಇನ್ನೊಂದು ಮೆಥಡ್, ರೈಟ್. ಸೊ ದಿಸ್ ವಿಲ್ ಸೇವ್ ಲಾಟ್ ಆಫ್ ಟೈಮ್. ಸೊ ಇದನ್ನು ನೀವು ಯೂಸ್ ಮಾಡ್ಕೋಬೋದು, ರೈಟ್. ಎಸ್. ಸೊ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವೆಶ್ಚನ್. ದ ಲೀಸ್ಟ್ ಆ್ಯಂಗಲ್ ಆಫ್ ಡಿವಿಯೇಷನ್ ಫಾರ್ ಎ ಗ್ಲಾಸ್ ಪ್ರಿಸಮ್ ಈಸ್ ಈಕ್ವಲ್ ಟು ಇಟ್ಸ್ ರಿಫ್ರಾಕ್ಟಿಂಗ್ ಆ್ಯಂಗಲ್. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಈಸ್ 1.5, ದೆನ್ ದ ಆ್ಯಂಗಲ್ ಆಫ್ ದ ಪ್ರಿಸಮ್ ಈಸ್. ಸೊ ಲೀಸ್ಟ್ ಆ್ಯಂಗಲ್ ಆಫ್ ಡಿವಿಯೇಷನ್ ಅಂದರೆ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಕೊಟ್ಟಿದ್ದಾರೆ, ಡಿ ಎಮ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ದ ಪ್ರಿಸಮ್. ಇದು ಪ್ರಿಸಮ್ ಮೇಲೆ ರಿಲೇಟೆಡ್ ಪ್ರಾಬ್ಲಮ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಈಸ್ ಗಿವನ್, ಇಟ್ ಈಸ್ 1.5. ವಿ ನೀಡ್ ಟು ಫೈಂಡ್ ವಾಟ್ ಆ್ಯಂಗಲ್ ಆಫ್ ಪ್ರಿಸಮ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಫಾರ್ ಮಿನಿಮಮ್ ಡಿವಿಯೇಷನ್ ಕಂಡೀಷನ್ ಈ ಫಾರ್ಮುಲಾ ಹಾಕ್ಬೋದು, ಎನ್ ಈಸ್ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ ಡಿ ಎಮ್ ಬೈ ಟು ಡಿವೈಡೆಡ್ ಬೈ ಸೈನ್ ಎ ಬೈ ಟು. ಸಿ, ಪ್ರಿಸಮ್ ಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ ಬಂದರೆ, ಯಾವುದೇ ಕ್ಯಾಲ್ಕುಲೇಷನ್ ಬಂದರೆ, ಜಸ್ಟ್ ಡೂ ಇಟ್, ಇಟ್ ಈಸ್ ವೆರಿ ಈಸಿ, ಓಕೆ. ಸೊ ಡೈರೆಕ್ಟಾಗಿ ಫಾರ್ಮುಲಾ ಹಾಕಿದ್ರೆ ಆನ್ಸರ್ ಬರುತ್ತೆ. ಬಟ್ ಒನ್ ಥಿಂಗ್ ಯು ಶುಡ್ ಮೇಕ್ ಶ್ಯೂರ್, ಇಟ್ ಈಸ್ ಇನ್ ಮಿನಿಮಮ್ ಡಿವಿಯೇಷನ್. ಮಿನಿಮಮ್ ಡಿವಿಯೇಷನ್ ಇಲ್ಲ ಅಂದರೆ ಈ ಫಾರ್ಮುಲಾ ಹಾಕಕ್ಕೆ ಬರಲ್ಲ, ಓಕೆ. ಸೊ ಈಗ ಡಿ ಎಮ್ ಈಸಿಕ್ವಲ್ ಟು ಎ ಅಂತ ಕೊಟ್ಟಿದ್ದಾರೆ, ನಾವು ಎ ಕಂಡುಹಿಡಿಬೇಕು. ಸೊ ಸಬ್ಸ್ಟಿಟ್ಯೂಟ್ ಡಿ ಎಮ್ ಈಸಿಕ್ವಲ್ ಟು ಎ, ಡೋಂಟ್ ಸಬ್ಸ್ಟಿಟ್ಯೂಟ್ ರಿವರ್ಸ್, ಓಕೆ. ಇದನ್ನು ಮಾಡಬೇಡಿ, ಇದನ್ನು ಮಾಡಿ, ಡಿ ಎಮ್ ಇರೋ ಜಾಗಕ್ಕೆ ಎನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸೈನ್ ಆಫ್ ಎ ಪ್ಲಸ್ ಎ ಬೈ ಟು ಅಂದರೆ ಸೈನ್ ಎ ಡಿವೈಡೆಡ್ ಬೈ ಸೈನ್ ಎ ಬೈ ಟು. ಈಗ ಇದಕ್ಕೆ ಮಲ್ಟಿಪಲ್ ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಇದೆಯಲ್ಲ, ಅದನ್ನು ಹಾಕಿ ಸೈನ್ ಎ ಕ್ಯಾನ್ ಬಿ ರಿಟನ್ ಆಸ್ ಟು ಸೈನ್ ಆಫ್ ಎ ಬೈ ಟು ಇಂಟು ಕಾಸ್ ಎ ಬೈ ಟು ಡಿವೈಡೆಡ್ ಬೈ ಸೈನ್ ಎ ಬೈ ಟು. ಸೊ ಸೈನ್ ಎ ಬೈ ಟು ಸೈನ್ ಎ ಬೈ ಟು ಗೆಟ್ ಕ್ಯಾನ್ಸಲ್ಡ್, ಇಲ್ ಗೆಟ್ ಟು ಕಾಸ್ ಎ ಬೈ ಟು. ಇದು ವ್ಯಾಲ್ಯೂ ಕೊಟ್ಟಿದ್ದಾರೆ 1.5. ರೈಟ್.